ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ನಾನು ರಾಜಶೇಖರ್. ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಈ ವಿಶೇಷ ಕಾರ್ಯಕ್ರಮ ಶರಣ ಪ್ರತಿಭೆ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಗೊತ್ತಲ್ಲ ನಿಮಗೆ, ಯಾವಾಗಲೂ ಕೂಡ ಈ ಶರಣ ಪ್ರತಿಭೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಒಂದು ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಬ್ಬರು ತಮ್ಮದೇ ಆದಂಥ ಒಂದು ಸಾಧನೆ ಮಾಡಿರ್ತಾರೆ, ಬೇರೆಯವರಿಗೆ ಸ್ಫೂರ್ತಿ ಆಗಿರ್ತಾರೆ, ಆಗಿರಬೇಕಾಗತ್ತೆ. ಇವೆಲ್ಲವನ್ನೂ ಕೂಡ ನಾವು ಇಂತಹ ಒಂದು ಕಾರ್ಯಕ್ರಮದ ಮೂಲಕ, ಅಂದರೆ ಶರಣ ಪ್ರತಿಭೆ ಎನ್ನುವಂಥ ಕಾರ್ಯಕ್ರಮದ ಮೂಲಕ, ಆ ಪ್ರತಿಭೆಗಳನ್ನು ಪರಿಚಯ ಮಾಡೋದ್ರ ಮೂಲಕ ಆ ಪ್ರತಿಭೆಗಳಿಗೂ ಕೂಡ ಇನ್ನಷ್ಟು ಅವಕಾಶಗಳು ಸಿಗಲಿ, ಮತ್ತು ಆ ಪ್ರತಿಭೆಗಳ ಮೂಲಕ ಇನ್ನೂ ಹಲವಾರು ಜನ ಏನಿರ್ತಾ ಇದ್ದಾರೆ, ಹಲವಾರು ಪ್ರತಿಭೆಗಳಿಗೆ ಸ್ಫೂರ್ತಿ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಬಾರಿ ಕೂಡ ಒಂದೊಂದು ಪ್ರತಿಭೆನ ತಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗೆ ಪ್ರತಿಭೆ ಇದ್ದಾರೆ, ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯ ಇದೆ ತಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ. ಏನು ಅಂತಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕಷ್ಟಪಟ್ಟು ದುಡಿತೀವಿ, ಜೀವನ ಮಾಡ್ತೀವಿ, ಒಂದು ಅರ್ಥಪೂರ್ಣವಾದಂಥ ಜೀವನ ಕಳಿಬೇಕು, ಇವೆಲ್ಲವೂ ನಿಜ. ಆದರೆ ಈ ಒಂದು ಕಳಿಬೇಕು, ಜೀವನನ ಸಾಗಿಸ್ಬೇಕು ಅನ್ನುವಂಥ ಒಂದು ಹಂತ ಇದೆಯಲ್ಲ, ಇದರಲ್ಲಿ ಸಾಕಷ್ಟು ಏರುಪೇರುಗಳಿರುತ್ತೆ. ಎಲ್ಲರೂ ಆರೋಗ್ಯವಾಗಿರಬೇಕು ಅಂದ್ಕೊಳ್ತೀವಿ, ಚೆನ್ನಾಗಿ ಕಾಣಿಸ್ಬೇಕು ನಾವು ಅಂದ್ಕೊಳ್ತೀವಿ, ಅಥವಾ ಆರೋಗ್ಯದಿಂದ ಇದ್ದು ನಾವು ಮಾಡುವಂಥ ಸಾಧನೆ ಬಗ್ಗೆ ನಾವು ತುಂಬ ಗಮನ ಕೊಡಬೇಕು ಅಂದ್ಕೊಳ್ತೀವಿ, ಅಥವಾ ನಾವು ಚೆನ್ನಾಗಿ ಆರೋಗ್ಯವಾಗಿದ್ದು ನಾವು ಇನ್ನೊಂದಷ್ಟು ಸಂಪಾದನೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಈ ರೀತಿಯಾದಂಥ ಹಲವಾರು ಕನಸುಗಳನ್ನು ಪ್ರತಿಯೊಬ್ಬರು ಹೊತ್ತಿರ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಆರೋಗ್ಯ. ಆರೋಗ್ಯ ಸರಿ ಇದ್ರೇನೆ ಅಲ್ವಾ ಎಲ್ಲವೂ ಕೂಡ ಸರಿಯಾಗಿರೋಕ್ಕೆ ಸಾಧ್ಯ. ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ನಾನಿವತ್ತು ಅಂತಂದರೆ, ಈ ಆರೋಗ್ಯದ ವಿಷಯ ಬಂದಾಗ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅದನ್ನು ತಾತ್ಸಾರ ಮಾಡ್ತೀವಿ. ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವಂಥದ್ದು, ಅಥವಾ ಎಷ್ಟು ಮಟ್ಟಿಗೆ ನಾವು ಊಟ ಮಾಡ್ತೀವಿ ಅನ್ನುವಂಥದ್ದಾಗಿರಬಹುದು, ಅಥವಾ ಯಾವ ಅಂಶಗಳಿದೆ ನಮ್ಮ ಆಹಾರದಲ್ಲಿ ಅನ್ನುವಂಥದ್ದು, ಎಷ್ಟು ಪೌಷ್ಟಿಕತೆ ಇದೆ ಅನ್ನುವಂಥದ್ದು, ಅಥವಾ ನಾವು ಸೇವನೆ ಮಾಡಿದಂಥ ಆಹಾರವನ್ನು ಯಾವ ರೀತಿಯಾಗಿ ಕರಗಿಸ್ಬೇಕು ನಾವು ಅದನ್ನು ಯೋಚನೆ ಮಾಡಲ್ಲ, ರಾತ್ರೋರಾತ್ರಿ ಊಟ ಮಾಡ್ತೀವಿ, ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ, ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡಲ್ಲ, ಹಾಗೆ ಮಲ್ಕೊಂಡ್ಬಿಡ್ತೀವಿ. ಮತ್ತು ಬೆಳಗ್ಗೆ ಎದ್ದೇಳ್ತೀವಿ, ಯಥಾಪ್ರಕಾರವಾಗಿ ಕೆಲಸಕ್ಕೆ ಹೋಗಬೇಕು ಅನ್ನೋ ಅರ್ಜೆನ್ಸಿಲಿ ಕೆಲಸಕ್ಕೆ ಹೊರಡ್ತೀವಿ. ನಾವು ಬೆಳಗ್ಗೆ ಎದ್ದು ನಮ್ಮ ದಿನಚರಿ ಯಾವುದರಿಂದ ಶುರುವಾಗಬೇಕು, ಹೇಗೆ ಶುರುವಾಗಬೇಕು, ಅದರ ಮಧ್ಯದಲ್ಲಿ ಆಹಾರ ಅನ್ನುವಂಥದ್ದು ಯಾವ ರೀತಿಯಾಗಿರಬೇಕು, ಎಷ್ಟು ಪ್ರಮಾಣದಲ್ಲಿರಬೇಕು, ಇವೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ ನಾವು ಯಾವಾಗಲೂ ಆರೋಗ್ಯವಾಗಿರೋದಕ್ಕೆ. ಸೊ ಹಾಗಾಗಿ ಈ ಆಹಾರ, ಈ ಒಂದು ಯೋಗ ಮತ್ತು ಒಂದು ಧ್ಯಾನ ಮತ್ತು ಜೊತೆಗೆ ನಮ್ಮ ಕೆಲಸಗಳು, ಇವೆಲ್ಲವುಗಳನ್ನು ನಾವು ಗಮನಿಸಿದಾಗ ಒಂದು ಅಚ್ಚುಕಟ್ಟಾದ ಒಂದು ಒಂದು ದಿನನಿತ್ಯ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಚಾರ್ಟ್ ನಿಮಗೆ ಬೇಕಾಗುತ್ತೆ. ಸೊ ಆ ಒಂದು ವಿಷಯ ಕುರಿತಂತೆ, ಸೊ ಯೋಗ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡ್ತಾ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಯೋಗದ ಜ್ಞಾನವನ್ನು ದಾರಿ ಎರಿತಾ, ಇನ್ನೂ ಹಲವಾರು ಪ್ರತಿಭೆಗಳಿಗೆ ತಾವು ಕೂಡ ಸ್ಫೂರ್ತಿಯಾಗ್ತಾ ಇವತ್ತು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಅವರು ಮತ್ತೆ ಬೇರೆ ಯಾರೂ ಅಲ್ಲ, ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಅಂತಲೇ ಬಿರುದು ಪಡ್ಕೊಂಡಂತಹ ಇಂದಿನ ಶರಣ ಪ್ರತಿಭೆಯ ಪ್ರತಿಭೆ ಯೋಗಶ್ರೀ ಮಲ್ಲಣ್ಣ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಪರೇ, ತಮಗೆ ಶ್ರೀ ಬಸವ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಶರಣು ಶರಣಾರ್ಥಿ. ಅಪರೇ ಹೇಳಿ, ಹಾಗೆತ್ತದೆ ಇವತ್ತಿನ ಶರಣ ಪ್ರತಿಭೆ ಕಾರ್ಯಕ್ರಮದಂತ ಭಾಗವಹಿಸ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಅದು. ನಿಮ್ಮ ಒಂದು ಜೀವನದ ಪರಿ, ನಿಮ್ಮ ಒಂದು ಯಶಸ್ಸಿನ ಹಾದಿ ಹೇಗಿತ್ತು, ಅದೆಲ್ಲವೂ ಕೂಡ ನಮ್ಮ ವಾಹಿನಿಯನ್ನು ನೋಡ್ತಾ ಇರುವಂಥ ಹಲವಾರು ವೀಕ್ಷಕರಿಗೆ ಸ್ಫೂರ್ತಿ ಆಗಲಿ ಅನ್ನುವಂಥ ಉದ್ದೇಶದಿಂದ. ಸೊ ಹಾಗಾಗಿ ನಾನು ಎಲ್ಲ ವಿಷಯಗಳನ್ನ ಹಂಚ್ಕೊಳ್ತೀನಿ ತಮ್ಮಲ್ಲಿ. ಹಾಗಾಗಿ ಮೊದಲನೇದಾಗಿ, ತಮ್ಮ ಮೂಲ ಎಲ್ಲಿಂದ, ತಾವು ಯಾವ ಊರಿನವರು, ತಮ್ಮ ತಂದೆ ತಾಯಿ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಬಂದು ಯೋಗಶ್ರೀ ಮಲ್ಲಣ್ಣ ಅಂತ. ನಮ್ದು ರಾಯಚೂರು ಜಿಲ್ಲೆಯ ಒಂದು ಸಿಂಧನೂರು ತಾಲೂಕಿನ ಎಲೆಕುಳ್ಳಿ ಕ್ಯಾಂಪ್ ಅಂತ ಒಂದು ಕುಗ್ರಾಮ. ಆ ಗ್ರಾಮದಲ್ಲಿ ಹನುಮಂತ ನಾವಲಿ, ಶಂಕರಮ್ ನಾವಲಿ ಅಂತ ಇವರ ದಂಪತಿಗಳು, ನಮ್ಮ ತಂದೆ ತಾಯಿಯವರು. ನಮ್ಮ ತಂದೆ ಬಂದು ವ್ಯವಸಾಯ ಮಾಡ್ತಾರೆ, ನಮ್ಮ ಕೂಲಿ ಕೆಲಸ ಮಾಡ್ಕೊಂಡು ನಾವು ಊರಲ್ಲಿ ಒಂದು ಜೀವನ ಮಾಡ್ತಾ ಇದೀವಿ. ಅಲ್ಲಿದ್ರೆ ಈಗಿರುವಂತದ್ದು ಬೆಂಗಳೂರಲ್ಲಿ ಎಜುಕೇಶನ್ ಅಂತ. ನಾನು ಬೆಂಗಳೂರಿಗೆ ಬಂದೆ, ಬೆಂಗಳೂರಿಗೆ ಬಂದಾದ್ಮೇಲೆ ಇವಾಗ ಯೋಗ ಟೀಚರ್ ಆಗಿ ಈ ಕಡೆಗೆ ಇದ್ದೀರಾ. ಆಗಿತ್ತು ಅಂದ್ರೆ, ನೀವು ಅಂದ್ರೆ ನೀವು ಎಷ್ಟನೇ ವಯಸ್ಸಲ್ಲಿ ನೀವು ಈ ಕಡೆಗೆ ಬಂದ್ರೆ, ಅಂದ್ರೆ ನೀವು ಮುಂಚೆ ಎಲ್ಲ ಓದಿದ್ದೆಲ್ಲ ಊರಲ್ಲೇ ಅಲ್ವಾ? ಓದಿದ್ದೆಲ್ಲ ಊರಲ್ಲೇ. ಈಗ ಎಜುಕೇಶನ್ ಅಂತ ಅಂದ್ಬಿಟ್ಟು, ಅಂದ್ರೆ ಹೈಯರ್ ಎಜುಕೇಶನ್ ನೀವು ಬಂದಿದ್ದು ಬೆಂಗಳೂರಿಗೆ? ನಾನು ಸ್ಟಾರ್ಟಿಂಗ್ ಊರಲ್ಲಿ ನಾವು ಎಮ್ ಎ ಕಾಯ್ಕೊಂಡು ಕೆಲವು ಈ ತರ ಜೀವನ ಮಾಡ್ತಿದ್ವಿ. ಅಂದ್ರೆ ಸ್ಕೂಲ್ಗೆ ಹೋಗ್ತಾ ಇದೀವಿ, ಒಂದನೇ ಕ್ಲಾಸ್ ಇಂದ ಅಪ್ ಟು ಸೆವೆಂತ್ ವರ್ಗ ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ. ಬಟ್ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಬ್ಯಾಗ್ ಇಟ್ಟು ಎಲ್ಲ ಎಮ್ ಎ ಕಾಯಕ್ಕೆ ಎಲ್ಲ ಆಳಕ್ಕೆ ಈ ತರ ಎಲ್ಲ ಹೋಗ್ಬಿಡ್ತಿದ್ವಿ. ಬಟ್ ಎಜುಕೇಶನ್ ಸರಿಯಾಗಿ ಆಗ್ಲಿಲ್ಲ ಆ ಟೈಮಲ್ಲಿ. ಬಟ್ ಒಂದ್ ದಿವಸ ಏನಾಯ್ತು, ನನಗೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಏನೋ ಒಂದಿವ್ಸ ಮಲ್ಕೊಂಡಾಗ ತುಂಬಾ ಸುಸ್ತ ಅನಿಸುತ್ತೆ. ಅವತ್ತು ಸುಮ್ಮನೆ ಬೇಗ ಮಲ್ಕೊಂಡೆ. ಅವತ್ತು ಮಲ್ಕೊಂಡಾಗ ಏನೋ ಅಂತ ಕನಸಲ್ಲಿ ಏನೋ ಒಂದು ಏನೋ ಒಂದು ಎನರ್ಜಿ ಪಾಸ್ ಆದಂಗಾಗಿ ಅವತ್ತಿಂದ ಏನೋ ಮಾಡಬೇಕು ಮಾಡಬೇಕು ಮಾಡ್ಬೇಕಂತ ಒಂದು ಛಲ ಬಂತು. ಆಗ ನಮ್ಮ ತಂದೆ ಅವರಿಗೆ ಹೇಳ್ತಿದ್ದೆ ನಾನು, ಇಲ್ಲ ನಾನು ಇಲ್ಲಿ ಓದಿದ್ದಿಲ್ಲ, ನಾನು ಸಿಟಿ ಕಲಿಸ್ಕೊಡಿ ನಾನು ಓದಕ್ಕೆ ಹಂಗೆ. ಬಟ್ ಮನೆ ತುಂಬಾ ಕಡುಬಡತನ, ಊಟಕ್ಕೇನೆ ತುಂಬಾ ಕಷ್ಟ ಅಂತ. ಅದರಲ್ಲಿ ಏನ್ ಮಾಡೋದು, ನಮ್ಮ ತಂದೆ ತಾಯಿ ಹೇಳಿದ್ರು ಅವರು, ಸರಿ ಆಯ್ತು
ಆಯ್ತು ಅಂತ ಸ್ವಿಮ್ಮಿಂಗ್ಗೆ ಹೋಗೋರು. ಹಿಂಗೆ ಆಗದಾಗ ಒಂದು ವರ್ಷ ಈಗ ಸೆವೆಂತ್ಗೆ ಬಂದೆ. ಆ ಟೈಮಲ್ಲಿ ಮತ್ತೆ ನನಗೆ ಮತ್ತೊಂದು ಟೈಮಲ್ಲಿ ಏನೋ ಒಂದು ಅದೇ ಥರ ಎರಡನೇ ಟೈಮ್ ಕನ್ಸು ಬಿದ್ದಂಗೆ ಆಯಿತು. ಬಟ್ ಅದನ್ನ ಶೇರ್ ಮಾಡ್ಕೊ ನಮ್ಮ ತಂದೆ ತಾಯಿ ಅವರು ಹೌದಾ ಅಂತಂದು ಅಷ್ಟೇ ಸುಮ್ಮನೆ ಆದರು. ಸರಿ ಅಂದ್ಕೊಂಡು ಆಗ ನಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕಂತ ಆವಾಗ ಹುಡುತು ನನಗೆ ಏನಂದು ಮಾಡಬೇಕು ಸಾಧನೆ ಮಾಡಬೇಕಂತ. ಬಟ್ ಮಾಡೋಕ್ಕೆ ಎಲ್ಲದಕ್ಕೂ ದುಡ್ಡೇ ಕಾರಣ ಅಲ್ವಾ? ಖಂಡಿತ ಖಂಡಿತ, ಅದು ಮುಖ್ಯವಾಗಿ ಹಳ್ಳಿಯಲ್ಲಿರುವಾಗ ಅದು ಬಹಳ ಕಷ್ಟ. ಅವಕಾಶಗಳಾಗಲಿ ಅದಕ್ಕೊಂದು ಸೂಕ್ತವಾದ ವೇದಿಕೆಗಳು ಸಿಗುವಂಥದ್ದು ಕಷ್ಟ. ಹಂಗಾಗಿ ನಮ್ಮ ಅಲ್ಲಿ ಊರಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಅಷ್ಟಾಗಿ ನಮ್ಗೆ ಎಜುಕೇಶನ್ ಸರಿಯಾಗಿ ಸಿಗ್ಲಿಲ್ಲ. ಸೆವೆಂತ್ ವರೆಗೂ ಅಲ್ಲಿ ನಮ್ಮ ಪ್ರಾಥಮಿಕ ಅಲ್ಲೇ ಮುಗಿಸ್ಕೊಂಡೆ. ಆಗ ಆ ಟೈಮಲ್ಲಿ ರಿಯಲ್ ಹೇಳ್ಬೇಕು ನಂಗೆ ಏನು ಬರ್ತಾ ಇರಲಿಲ್ಲ. ಯಾಕಪ್ಪ ಕಾರಣ ಅಂದ್ರೆ ಹಳ್ಳಿಯಲ್ಲಿ ಗೊತ್ತಲ್ವಾ, ಕೆಲಸ ಜಾಸ್ತಿ ಮಾಡ್ತೀವಿ, ಕೂಲಿ ಕೆಲಸ ಮಾಡಕ್ಕೆ ಹೋಗ್ತೀವಿ, ಅವ್ರಿಗೆ ಗಮನ ಕೊಡಕ್ ಹೋಗಲ್ಲ, ಎಮ್ಮೆ ಕಾಯೋದು ಈ ಥರ ಎಲ್ಲ ಇರೋದ್ರಿಂದ ಎಜುಕೇಶನ್ ಕಡೆ ಅಷ್ಟು ಗಮನ ಕೊಡಕ್ ಆಗ್ಲಿಲ್ಲ. ಗುರುಗಳನ್ನ ಅಷ್ಟೊಂದು ನಮ್ಗೆ ಆ ಟೈಮಲ್ಲಿ ನಮ್ಗೆ ಪ್ರೋಸೆಸ್ ಸಿಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕಲ್ಲಿ. ಹಂಗಾಗಿ ಹಾಗೆ ಒಂದು ಏನೋ ಈ ಥರ ಒಂದು ಚಲ ಹುಡ್ತು ಏನೋ ಮಾಡ್ಬೇಕಂತ. ಆಗ ಅಪ್ಪ ಅಮ್ಮಲ್ಲಿ ಆಟ ಅಂದ್ರೆ ಜಾಸ್ತಿ ಒಂದು 15-16 ತಿಂಗಳವರೆಗೂ ಹತ್ಕೊಂಡು ಕುಂಕೊಂಡೆ ಏನೋ ಮಾಡ್ಬೇಕು ಮಾಡ್ಬೇಕು. ಆಗ ಹೆಂಕಿದ್ರೆ ಬಿಡೋದಿಲ್ಲ, ಏನಾದ್ರು ಮಾಡ್ಬೇಕಂತ ನಮ್ಮ ತಂದೆ ಅವಾಗ ಇವ್ರನ್ನ ಸಿಟಿ ಕಳಿಸ್ಲೇಬೇಕು ಓದೋದಕ್ಕೆ ಅಂತ ಅವರು ಫೈನಲ್ ಮಾಡ್ಬಿಟ್ರೆ ಮಾಡ್ಬೇಕಂತ ಹಿಂಗಾಯ್ತು. ಅದು ನಾನು ಒಂದು ಐಡಿಯಾ ಕೊಟ್ಟೆ ನಮ್ಮ ತಂದೆ ಅವರಿಗೆ. ಸಿದ್ಧಗಂಗಾ ಮಠದಲ್ಲಿ ನಮ್ಮ ಮಾವನ ಮಕ್ಕಳು ಓದ್ತಾ ಇದ್ರು, ಅಟ್ಲೀಸ್ಟ್ ಅಲ್ಲಿಗಾದ್ರೂ ಕಳಿಸ್ಕೊಡಿ, ನಾನು ಹೋಗ್ಲೇಬೇಕು, ನಾನು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅಂತ. ಆಗ ನನ್ನ ತಂದೆ ತಾಯಿ ಹೇಳಿದಾಗ ಅವಾಗ ಸರಿ ಆಯ್ತು ಅಂತ ಒಪ್ಕೊಂಡ್ರು. ಒಪ್ಕೊಂಡ್ರು ಮತ್ತೆ ಒಂದು 10 ದಿನ ನಿಂದ ಹಾಕಿದ್ರು, ಮತ್ತೆ ಒಂದಿನ ಉಪವಾಸ ಮಾಡಿಬಿಟ್ಟೆ. ಇಲ್ಲ ನಾನು ಅಲ್ಲಿಗೆ ಉಪವಾಸ ಮಾಡಿದ್ದು ಇವತ್ತು ನಿಮ್ಮನ್ನ ಈ ಒಂದು ವೇದಿಕೆ ಕರ್ಕೊಂಡು ಕೂಡಿಸಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಕನಸುಗಳಿರುತ್ತೆ, ಅದನ್ನ ಒಂದು ನಾವು ಸಾಧನೆ ಮಾಡಬೇಕು ಅಥವಾ ಇಂಥ ಒಂದು ಗುರಿಯನ್ನ ಮುಟ್ಟಬೇಕು ಅನ್ನುವಂಥದ್ದು. ಅದೇ ಆ ಗುರಿಯನ್ನ ಮುಟ್ಟೋದಕ್ಕೆ ನಾವು ಯಾವತ್ತು ಚಾಲನೆ ಮಾಡ್ತೀವಿ, ಆ ದಿನನ ನಾವು ಯಾವತ್ತು ಅದು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಿಜಕ್ಕೂ ಇನ್ನು ಈ ಒಂದು ಯೋಗ ಕ್ಷೇತ್ರ ವಿಚಾರವಾಗಿ ಬಂದರೆ ನೀವು, ಯಾಕಂದರೆ ನೀವು ಒಬ್ಬ ಪದವೀಧರ ಆಗಿ ಅದು ಬಿ ಕಾಮ್ ಮಾಡಿಕೊಂಡು ಮಾಡೋದಕ್ಕೆ ಹಲವಾರು ಉದ್ಯೋಗಗಳಿತ್ತು, ಹಲವಾರು ಅವಕಾಶಗಳಿತ್ತು ನಮಗೆ, ಆದರೂ ಕೂಡ ನೀವು ಯಾಕೆ ಯೋಗವನ್ನೇ ಮಾಡಬೇಕು, ಇದರಲ್ಲೇ ಇದೇ ನನ್ನ ಒಂದು ಕಾಯ ಅಂತ ಅಂದ್ಕೊಂಡಿದ್ದು ಯಾವಾಗ ನೀವು? ನಾನು ಚಿಕ್ಕ ಏಜಲ್ಲಿ ಇರಬೇಕಾದ್ರೆ ಇದು ಆ ಟೈಮಲ್ಲಿ ಮೆಡಿಟೇಷನ್ ಧ್ಯಾನ ಈ ಥರ ನಮ್ಮ ತಂದೆಯವರು ಮಾಡ್ತಾಯಿದ್ರೆ ಆ ಥರ ನನಗೂ ಬಂತು. ಹಾಗೆ ನಾನು ಯೋಗಕ್ಕೆ ಸ್ವಲ್ಪ ಅದರ ಒಂದು ಪ್ರಭಾವ ಅಂದ್ಕೊಳ್ತೀನಿ. ಬಟ್ ನಾನು ಈ ಥರ ಆಗಿರೋದು ಯಾವಾಗಪ್ಪ ಅಂತಂದರೆ, ನಾನು PVC ಓದಬೇಕಾದ್ರೆ ಒಬ್ಬ ಮ್ಯಾನೇಜರ್ ಇದ್ರು. ಬಟ್ ಆ ಮ್ಯಾನೇಜರು ಅವರು ದಿನ ನಾವು ಹಾಸ್ಟ್ಲಿಂದ ಹೋಗೋ ಟೈಮಲ್ಲಿ ಮಾತಾಡ್ಸ್ತಾ ಇದ್ವಿ. ಆ ಮಾತಾಡೋ ಟೈಮಲ್ಲಿ ಒಂದ್ಸರಿ ಹಂಗೆ ಸುಮಾರು ಒಂದೆರಡು ಮೂರು ದಿವಸ ಆದಮೇಲೆ ಒಂದು ಒಂದು ಸಂದರ್ಭ ಬಂತು. ಆ ಕಾಲು ಸುಮ್ಮನೆ ಕೆಳಗೆ ಬಗ್ಗಿದ್ದೆ, ಕಾಲು ಎರಡು ಬಟ್ಟು ಕಟ್ ಮಾಡಿದ್ರು, ಕಟ್ ಮಾಡಿದ್ರು. ಬಟ್ ನಾನು ಆಚಾರ ಆಯ್ತು, ಯಾಕೆ ಎರಡು ಬಿಟ್ಟು ಕಟ್ ಮಾಡಿದ್ರು ಅಂತ. ಅವಾಗ ನಾನು ಕೇಳಿದೆ, ಸರ್ ಯಾಕೆ ಆಯ್ತು ಏನಂತ. ಅವ್ರು ಹೇಳಿದ್ರು ಏನಂತ ಹೇಳಿದ್ರು, ಇಲ್ಲ ನನಗೆ ಈ ಥರ ಗ್ಯಾಂಗ್ರೀನ್ ಶುಗರ್ ಇದೆ, ಇದು ಅದಕ್ಕೆ ನನಗೆ ಈ ಥರ ಕಟ್ ಮಾಡಿದ್ರೆ. ಬಟ್ ನೀವು ಪುಣ್ಯವಂತರು, ಯಾಕಂದ್ರೆ ನೀವು ಹಾಸ್ಟೆಲಲ್ಲಿ ಎಲ್ಲ ತಿನ್ಬೋದು, ಕಣ್ಣು ಎಲ್ಲ ಉಳಿದೆಲ್ಲ ತಿನ್ಬೋದು, ಬಟ್ ನಾನು ಇಷ್ಟೆಲ್ಲ ಕೋಟ್ಯಂತರ ಆಸ್ತಿ ಇದೆ, ಕಾರ್ ಇದೆ, ಇಷ್ಟೆಲ್ಲ ಇದೆ, ಆದರೂ ನಮಗೇನಾಗಿ ಮುಂದೆ ಇರುತ್ತೆ, ಹಣ್ಣು ಇರುತ್ತೆ, ಹಂಪಲು ಎಲ್ಲ ಇರುತ್ತೆ, ಅದು ನಮಗೆ ತಿನ್ನಕ ತಿನ್ಬೇಕಂತ ಅನಿಸುತ್ತೆ, ಆದ್ರೆ ತಿನ್ನಕ್ಕಾಗಲ್ಲ. ಅದಕ್ಕೆ ನೀವು ಭಾಗ್ಯವಂತರಪ್ಪ ಅಂತಂದ್ರೆ ಅವಾಗ ನಾವು ಯೋಚನೆ ಮಾಡಿದೆ, ಹೌದಲ್ವಾ, ನಾವಾಗ ಅಟ್ಲೀಸ್ಟ್ ತಿನ್ನಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ ಗೌರ್ಮೆಂಟ್ ಅಷ್ಟು ಕೊಟ್ಟಿದ್ದು ಅಟ್ಲೀಸ್ಟ್ ನೆಮ್ಮದಿಯಾಗಿ ಊಟ ಮಾಡ್ತೀರ ಅಂತ ಆ ಒಂದು ಫೀಲಿಂಗ್. ಮತ್ತೆ ನಾನು ರಿಸರ್ಚ್ ಮೈಂಡ್ ಜಾಸ್ತಿ, ಯಾಕಂದ್ರೆ ಅವ್ರು ಏನೋ ಒಂದು ಹೇಳ್ತಾರೆ ಅದ್ರ ಬಗ್ಗೆ ಏನೋ ರಿಸರ್ಚ್ ಮಾಡ್ತಾ ಹೋಗ, ಅವರೇ ಡೀಪಾಗಿ ಕೇಳ್ತಾ ಹೋದ ಹಿಂಗೆ ಯಾಕೆ ಹಂಗೆ ಅಂತ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅದಕ್ಕೇನೋ ಕಾಯಿಲೆಗೆ ಯಾರು ಟ್ರೀಟ್ಮೆಂಟ್ ಇಲ್ವಾ ಅಂತಂದ್ರೆ, ಇಲ್ಲ ಸರ್ ಈ ಥರ ಹಂಗೆ ಅಂದ್ರೆ ಸರಿ ಆಯ್ತು ಅಂದ್ಕೊ. ನಾನು ಯೋಗಕ್ಕೆ ಅವಾಗ ಹೋಗ್ತಾ ಇದ್ದೆ ಅಲ್ವಾ, ಸಾಟರ್ಡೆ ಸಂಡೆ ಈ ಥರ ಫ್ರೀ ಇದ್ದಾಗೆಲ್ಲ ನಾವು ಯೋಗ ಎಲ್ಲ ಮಾಡ್ಕೊಳ್ತಿದ್ದೆ. ಆ ಟೈಮಲ್ಲಿ ಗುರುಗಳು ನಮ್ಮ ಪ್ರಶ್ನೆ ಹಾಕಿದೆ, ಗುರುಗಳು ಈ ಥರ ಹಂಗಿದೆಯಲ್ಲ ಏನು ಮಾಡ್ಬೋದು ಅವರಿಗೆಲ್ಲ ಹತ್ರ. ಅವ್ರು ಹೇಳಿದ್ರು ಯೋಗನೇ ಅಪಾರ ರಾಮಬಾಣ, ಯೋಗದಿಂದನೇ ಎಲ್ಲದೂ ಅಂತ ಹೇಳಿದ್ರು. ಆಗ ನನಗೆ ಸೊ ಹೌದಲ್ವಾ, ಸರಿ ಅಟ್ಲೀಸ್ಟ್ ಏನಾದರೂ ಒಂದು ಸಮಾಜಕ್ಕೆ ನಾನು ಅಂದ್ಕೊಂಡಿದ್ದೆ ಏನೋ ಸಾಧನೆ ಮಾಡೋಕೆ, ಅಟ್ಲೀಸ್ಟ್ ಯೋಗದಲ್ಲಿ ಇನ್ನೂ ಸ್ವಲ್ಪ ರಿಸರ್ಚ್ ಮಾಡ್ದೆ ಮಾಡೋಣ ಅದ್ರ ಬಗ್ಗೆ ಹೆಂಗೆ ಏನು ಅಂತ. ನಾನೆಲ್ಲ ಕೆಲವರು ಬುಕ್ಸ್ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ಓದೋ ಹವ್ಯಾಸ ಜಾಸ್ತಿ ನಾನು ಜಾಸ್ತಿ ಈ ಥರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಹೆಂಗೆ ಏನು ಅಂತ ರಿಸರ್ಚ್ ಮಾಡ್ತಾ ಹೋದೆ. ಅದೊಂದು ಇಂಪ್ರೆಸ್ ಅನ್ಕೊಂಡು, ಯಾಕಂದ್ರೆ ಅದೊಂದು ನನಗೆ ಅಲ್ಲಿ ನಾವು ಒಲವು ತೋರಿಸ್ಬೇಕು ಅನ್ನೋದಕ್ಕೆ ಅದೊಂಥರ ಟರ್ನಿಂಗ್ ಪಾಯಿಂಟ್ ಅಂತ ಅದೊಂದು ಆಯ್ತು. ಮತ್ತೆ ಅದಕ್ಕಿಂತ ಸೀರಿಯಸ್ ಆಗಿ ಅಂದ್ರೆ ನಮ್ಮ ಮಾವ ಊರಲ್ಲಿ ತುಂಬಾ ಸ್ವಲ್ಪ ಎಂಗೇಜ್ ಇದ್ರು, ಆಟಟಿಕಾ ಸತ್ಬಿಟ್ರು. ಅದೊಂದು ನನ್ಗೆ ತುಂಬ ಬೇಜಾರು, ಚಿಕ್ಕಬಿಟ್ಟು ಬೇಜಾರಾಯ್ತು. ಅವ್ರು ಆಟಟಿಕಾದಾಗ ಇಬ್ಬರೇ ಮಕ್ಕಳು, ಹಂಗಾಗಿ ಹೆಣ್ಮಕ್ಳೆಲ್ಲ ಅವ್ರದ್ದು ಹೆಂಗೆ ಜೀವನ ಏನಂತ ನನಗೆ ಆ ಥರ ಮತ್ತೆ ಆಯಿತು. ಬಟ್ ಇದಕ್ಕೆಲ್ಲ ಏನು ರೀಸನ್, ಹಿಂಗೆಲ್ಲ ಯಾಕೆ ಆಗುತ್ತಾ ಅಂತ ಆಮೇಲೆ ಅದಕ್ಕೆ ಸಿಕ್ಕಿದ್ದು ನನಗೆ ಯೋಗನೇ. ಯೋಗದಿಂದ ಎಲ್ಲ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು. ಅವಾಗಿಂದ ನಾನು ಡೈಲಿ ಒಂದೊಂದು ಅವರ ಧ್ಯಾನ ಮಾಡ್ತಾ ಹೋದರೆ ನನಗೆ ಅವಾಗ ಎನರ್ಜಿ ಸಿಗ್ತಾ ಹೋಯ್ತು. ಅಂದ್ರೆ ಏನಾದ್ರೂ ನಾನು ಸಾಧನೆ ಮಾಡೋಕೆ ಫುಲ್ ಕ್ಲಾರಿಟಿ ಬಂತು. ಅವಾಗ ನಾ ಯೋಗಕ್ಕೆ ಸಂಪೂರ್ಣವಾಗಿ ಏನಾದ್ರು ಸಮಯ. ಎಷ್ಟೇ ವಯಸ್ಸಿದ್ದಾಗ ಯೋಗ ಶುರು ಮಾಡಿದ್ವಿ? ಚಿಕ್ಕ ಏಜಿಂದ 5-6 ವರ್ಷ ಇದ್ದಾಗ ನಾವು ಧ್ಯಾನ ಈ ಥರ ಎಲ್ಲ ಅಪ್ಪ ಅಮ್ಮಿಂದೆಲ್ಲ ಮಾಡ್ತಾ ಇದ್ವಿ.
ಬಟ್ ಆದ್ರೆ ನಾನು 13ನೇ ವಯಸ್ಸಿಗೆ ನಾನು ಸ್ಕೂಲಲ್ಲಿ 13ನೇ ವಯಸ್ಸಲ್ಲಿ ಬೆಂಗಳೂರಿಗೆ ಬಂದಾಗ ನನಗೆ ಅಲ್ಲಿಂದ ನಮ್ಮ ಯೋಗ ಮಾಸ್ಟರ್ ಇದ್ರು ನಾವು ಸ್ಕೂಲಲ್ಲಿ ಶ್ರೀ ನರಸಿಂಹಮೂರ್ತಿ ಅಂತಲೇ ಇದ್ರು ಅವರು ನಾವು ಆ ಟೈಮಲ್ಲಿ ಅವರಿಂದ ಅವಾಗ ಕಲ್ತೀವಿ ಅವಾಗ ನಾನು ಈ ನನ್ನನ್ನೇ ಸೆಲೆಕ್ಟ್ ಮಾಡಿ ಯೋಗ ಲೀಡರ್ ಆಗಿ ಮಾಡಿದರು ಅದು ನನಗೆ ಒಂದು ಖುಷಿ ನಿಜ ನಿಜ ಅದೇನೋ ಇನ್ನು ಇವಾಗಿನ ಪರಿಸ್ಥಿತಿಗೆ ಬಂತಂದರೆ ಈಗ ನೀವು ಮಕ್ಕಳಿಗೆಲ್ಲ ಈ ಒಂದು ಯೋಗ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀರಾ ಸುಮಾರು ಎಷ್ಟು ಮಕ್ಕಳು ಎಷ್ಟು ವಿದ್ಯಾರ್ಥಿಗಳು ನಿಮ್ಮ ಹತ್ರ ಯೋಗ ಕಲಿತಾ ಇದ್ದಾರೆ ಈಗ ಖುಷಿ ಆಗುತ್ತೆ ಯಾಕಂದರೆ ನಾ ಬಂದಂಥ ಆದಿನೇ ಬೇರೆ ಬಟ್ ಇವಾಗ ಸುಮಾರು ಒಂದು 10,000 ಜನ ಮೇಲೆ ನಾನು ಯೋಗ ಹೇಳ್ಕೊಟ್ಟಿದ್ದೀನಿ ಈಗ ಸ್ಕೂಲ್ ಕಾಲೇಜಿಗೆ ಹೋಗ್ತಾ ಇದ್ವಿ ಅಲ್ಲಿ ಮಕ್ಕಳಲ್ಲಿ ಯೋಗದ ಅವೇರ್ನೆಸ್ ಅದ್ರ ಬಗ್ಗೆ ಯಾಕೆ ಏನು ಯಾಕಂದ್ರೆ ನನಗೆ ಈ ಥರ ಎಲ್ಲ ಅನುಭವಿಸಿದ್ದಲ್ಲ ಆ ಥರ ಎಲ್ಲ ಅವರಿಗೆ ಈಸಿ ಆಯಿತು ಈ ಥರ ಎಲ್ಲ ಆಗ ಮುಂದೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಡ್ವಾನ್ಸ್ ಆಗಿ ಯೋಗ ಮಾಡಿ ಅದು ಯೋಗ ಮಾಡಿದ್ವಿ ನಿಮ್ಮ ಮೆಮೊರಿ ಪವರ್ ತುಂಬ ಚೆನ್ನಾಗುತ್ತೆ ಈ ಥರ ಎಲ್ಲ ಒಂದು ಸುಮಾರು ಒಂದು 10,000 ಜನ ಮೇಲೆ ನಾವು ಮಾಡಿದ್ವಿ ಇಲ್ಲ ಇದು ನನಗೆ ಅನಿಸಿದ ಮಟ್ಟಿಗೆ ವಿದ್ಯಾರ್ಥಿಗಳು ಒಂದು ಆ ಒಂದು ಹಂತದಲ್ಲಿದ್ದಾಗಲೇ ಯೋಗವನ್ನು ಕಲಿತಾ ಹೋದರೆ ಅವ್ರ ವಿದ್ಯಾಭ್ಯಾಸಕ್ಕೂ ಅದು ಅನುಕೂಲ ಆಗುತ್ತೆ ನೀವು ಹೇಳಿದಂಗೆ ಒಂದು ಕಾನ್ಸಂಟ್ರೇಷನ್ ಮಾಡೋದಾಗಿರ್ಬೋದು ಒಂದು ಏಕಾಗ್ರತೆ ಅಂತ ನಾವೇನು ಹೇಳ್ತೀವಿ ಸೊ ಓದೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಲ್ವಾ ಇದು ಖಂಡಿತ ಖಂಡಿತ ಆಗುತ್ತೆ ವೀಕ್ಷಕರೇ ಇವತ್ತಿನ ನಮ್ಮ ಈ ಶರಣ ಪ್ರತಿಭೆ ಗೊತ್ತಾಯ್ತಲ್ಲ ಯೋಗದಲ್ಲೂ ಕೂಡ ಸಾಕಷ್ಟು ಹಂತಗಳಿದೆ ತಿಳ್ಕೊಳ್ಳೋದಕ್ಕೆ ಮತ್ತು ಯೋಗದಲ್ಲಿಂದಲೂ ಕೂಡ ನಾವು ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಮತ್ತು ಪ್ರತಿನಿತ್ಯ ನಾವು ಯೋಗವನ್ನು ಮಾಡೋದ್ರಿಂದ ನಮಗೆ ಮುಂದೆ ಬರುವಂತಹ ಏನೇ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಮ್ಮೊಳಗೆ ಅವತ್ತಿಂದ ಶುರುವಾಗಿರುತ್ತೆ ಅನ್ನುವಂಥದ್ದನ್ನು ಆ ಒಂದು ಯೋಗ ಕಲಿಯೋದ್ರಿಂದ ಶುರುವಾಗುತ್ತೆ ಅದರಿಂದ ಇರುತ್ತೆ ಆದರೆ ಹಿಂದಿನ ಒಂದು ರಹಸ್ಯ ಏನಿದೆ ಅನ್ನುವಂಥದ್ದನ್ನೆಲ್ಲವನ್ನು ಇವತ್ತು ನಾವು ತಿಳ್ಕೊಂಡ್ವಿ ಸೊ ಹಾಗಾದಮೇಲೆ ಈ ಒಂದು ಯೋಗಗಳ ಭಂಗಿ ಹೇಗಿರುತ್ತೆ ಆ ಒಂದು ಯೋಗವನ್ನು ಮಾಡಬೇಕಾದ್ರೆ ನಾವೊಂದು ಅನುಸರಿಸಬೇಕಾದಂಥ ಕ್ರಮಗಳೇನು ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ಕ್ಲಾಸಸ್ ಕಂಡಕ್ಟ್ ಮಾಡುವಾಗ ಅಲ್ಲಿ ಹಲವಾರು ವರ್ಗಗಳಿರುತ್ತೆ ಈ ಚಿಕ್ಕ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ವಯಸ್ಕರು ಇರ್ತಾರೆ ವೃದ್ಧರು ಇರ್ತಾರೆ ಸೊ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂದರೆ ಇವ್ರಿಗೆ ಪ್ರತ್ಯೇಕವಾದಂಥದ್ದು ಯೋಗಾಸನಗಳು ಅಥವಾ ಯೋಗದೊಂದು ಪ್ರಕಾರಗಳು ಬೇರೆ ಇದೆ ಅಥವಾ ಅದನ್ನು ಹೇಗೆ ಪ್ರಕಾರಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದು ಯಾವ ಥರ ಇರುತ್ತೆ ಯೋಗದಲ್ಲಿ ತುಂಬ ಸುಮಾರು ಇದೆ ಯಾಕಂದ್ರೆ ಇದು ಒಂದು ಸನಾತನ ಧರ್ಮ ಒಂದು ವಿದ್ಯೆ ಅಂತ ಹೇಳ್ಬೋದು ಯಾಕಂದ್ರೆ ಈ ವಿದ್ಯೆನ ನಾವು ನತದುಷ್ಟ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಇದು 5,000 ವರ್ಷಗಳಿಂದ ಬಂದಂತ ಒಂದು ಜ್ಞಾನ ಯಾಕಂದ್ರೆ ನಮಗೆ ಒಂದು ನೋವು ಇದೆ ಯಾಕೆ ನೋವು ಇದೆ ಅಂದ್ರೆ ಇದನ್ನೇ ಚಿಕ್ಕ ಏಜಿಂದನೇ ಇದೇನೋ ಯೋಗದಲ್ಲಿ ನಮ್ಮ ಒಂದು ಸಬ್ಜೆಕ್ಟ್ ಅಂತ ಎಜುಕೇಶನ್ ಅಂತ ಹೇಳ್ತೀವಿ ಅದರಲ್ಲಿ ನೀವು ಆ್ಯಡ್ ಮಾಡಿಬಿಟ್ಟಿದ್ರೆ ತುಂಬ ಹೆಲ್ಪ್ ಆಗಿರೋದು ಯಾಕಂದ್ರೆ ನಾನು ಯೋಗದಲ್ಲಿ ಕಂಡುಕೊಂಡಿದ್ದೀನಿ ಸತ್ಯತೆ ಕಂಡುಕೊಂಡಿದ್ದೀನಿ ಯೋಗದಲ್ಲಿ ಯಾಕಂದ್ರೆ ನಾವು ಮೆಡಿಟೇಷನ್ ಮಾಡುವಾಗ ಅದ್ರ ಬಗ್ಗೆ ಫುಲ್ ಕ್ಲಿಯರಿಟಿ ಗೊತ್ತಾಗ್ಬಿಡುತ್ತೆ ಹಂಗಾಗಿ ಯೋಗ ತುಂಬ ಇಂಪಾರ್ಟೆಂಟ್ ನೀವು ಏನೇ ಕೆಲಸ ಮಾಡಿ ಸರ್ವೋತ್ತಮಕ ಬೆಳವಣಿಗೆ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಆ ಅನುಭವ ನಾವು ಅನುಭವಿಸಿದೀನಿ ಏನೇ ಉದ್ಯೋಗ ಮಾಡಿ ಏನೇ ಮಾಡಿ ಯೋಗ ಒಂದು ಕಲಿತ್ರೆ ಅವರು ಸ್ಪೀಡ್ ಲೆವೆಲಲ್ಲಿಗೆ ರೀಚ್ ಆಗ್ಬೋದು ಅನ್ಕೊಂತೀವಿ ಯಾಕಂದ್ರೆ ಈಗ ಹೋಗ ನಾವು ಆದಿ ಸುಮಾರು ಇದೆ ನಡ್ಕೊಂಡು ಹೋಗ್ಬೋದು ಡೆಲ್ಲಿಗೆ ಟ್ರೈನ್ ಅಲ್ಲಿ ಹೋಗ್ಬೋದು ಬಸ್ ಅಲ್ಲಿ ಹೋಗ್ಬೋದು ಫ್ಲೈಟ್ ಅಲ್ಲಿ ಹೋಗ್ಬೋದು ಬಟ್ ಈ 4ರಲ್ಲಿ ಯಾವ್ದು ಸ್ಪೀಡ್ ಆಗಿ ಹೋಗ್ತೀವಿ ನಾವು ಸೊ ಬೇಗ ಹೋಗ್ಬೇಕು ಅಂದ್ರೆ ಫ್ಲೈಟ್ ಅಲ್ಲೇ ಹೋಗ್ಬೇಕು ಫ್ಲೈಟ್ ಅಲ್ಲಿ ಹೋಗಕ್ಕೆ ಒನ್ ಅವರ್ ಹಾಫ್ ಅನ್ ಅವರ್ ಹೊರಟು ಹೋಗ್ತೀವಿ ಬಟ್ ನಮ್ಮ ಜ್ಞಾನ ಏನ್ಮಾಡ್ಬಿಟ್ರೆ ಅಂದ್ರೆ ಈಗ ಎಜುಕೇಶನ್ ಸಿಸ್ಟಮ್ ಎಲ್ಲ ಸ್ಲೋ ಅಂದ್ರೆ ಪ್ರಾಕ್ಟಿಕಲ್ ಆಗಿಲ್ಲ ಒಂದ್ಲಿ ಬರೀ ತೇರಿ ಇದು ಜೆರಾಕ್ಸ್ ಮಾಡ್ಕೋ ಕಾಪಿ ಮಾಡ್ಕೋ ಇಲ್ಲಿ
ಬರಿ ಜೆರಾಕ್ಸ್ ಮಾಡು ಅಷ್ಟೇ. ಈಗ ತುಂಬು ಇಲ್ಲಿ ಜೆರಾಕ್ಸ್ ಮಾಡು ಬರೀ ಇದೇ ಎಜುಕೇಶನ್ ಆಗಿದೆ. ಬಟ್ ನನಗೆ ಅದೊಂದು ಬೇಜಾರ್ ಇದೆ ಅಂದ್ರೆ ನೀವು ಹೇಳಿರುವಂತದ್ದು ಇವತ್ತಿನ ಪಠ್ಯಕ್ರಮಗಳಲ್ಲಿ ಯೋಗ ಅನ್ನುವಂಥದ್ದನ್ನು ಒಂದಷ್ಟು ಭಾಗ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಯೋಗ ಅಷ್ಟಂಗ ಯೋಗ ಅಂತ ಏನಿದೆ ನಮ್ದು ಪತಂಜಲಿ ಮುನಿಯವರು ಮಾಡಿರ್ತಕ್ಕಂಥದ್ದು. ಒಟ್ಟು 84 ಲಕ್ಷ ಆಸನದಲ್ಲಿ ಯಮಾನಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧ್ಯಾನ ಧಾರಣ ಸಮಾಧಿ ಅಂತಿದೆ. ಈ 8 ಸ್ಟೆಪ್ಸ್ ಯಾರು ಲೈಫ್ ಅಲ್ಲಿ ಕಲಿತಾರೋ ಅವರು ಯಾವ್ದು ರೀತಿಯಿಂದ ಒಂದು ಕೆಟ್ಟ ಚಟಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅದ್ರಲ್ಲಿ 8 ಅಂಗದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಾರ. ಇದನ್ನ ಕರೆಕ್ಟ್ ಆಗಿ ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ತಗೊಂಡ್ಬಂದ್ಬಿಟ್ರೆ ಖಂಡಿತ ಮಕ್ಕಳು ಅಡ್ಡದಾರಿ ಇಡೋದಿಲ್ಲ. ಯಾಕಂದ್ರೆ ಆ ವಿದ್ಯೆ ಇದ್ರಲ್ಲಿ ಇದೆ, ಅಷ್ಟಂಗ ಯೋಗದಲ್ಲಿ ಇದೆ. ಅದು ಪ್ರತಿಯೊಬ್ಬರು ಸಹ ಅದು ಒಂದು ಎಜುಕೇಶನ್ ಸಿಸ್ಟಮ್ ಚಿಕ್ಕ ಏಜ್ ಇಂದಾನೆ ಅದು ಬಂದ್ಬಿಟ್ರೆ ತುಂಬಾ ಒಳ್ಳೇದಂತ ನನಗೆ. ಅದೊಂದು ನೀವು ಹೇಳಿದ್ರಿ ಈಗ ಅಷ್ಟಾಂಗ ಯೋಗಗಳು ಅಂತ, ಅಂದ್ರೆ ಅದು ಹೆಂಗೆ ಈಗ ಒಂದೇ ಸರಿ ಕಲಿಯೋದಕ್ಕೆ ಸಾಧ್ಯನಾ ಅಥವಾ ಅದರಲ್ಲಿ ಹಂತ ಹಂತ ಇದೆಯಾ, ಅಥವಾ ಒಂದು ಹಂತ ಕಲಿಬೇಕು ಅಂದ್ರೆ ಸರಿ ಸುಮಾರು ಎಷ್ಟು ಅವಧಿ ತಗೊಳುತ್ತೆ ಅದು? ಸುಮಾರು ಹಂತಗಳಿದೆ. ಯಾಕಂದ್ರೆ ಮುಖ್ಯವಾಗಿ ಇದನ್ನ ಇದು ಬೇಕಾಗತ್ತೆ, ಅಷ್ಟಾಂಗಗಳು 8 ಹಂತಗಳಂತ ಹೇಳಿದ್ರೆ ಅಲ್ವಾ. ಈಗ ಮುಖ್ಯವಾಗಿ ಏನು ಕಲಿದಿದ್ರು ಅದನ್ನು ಕಲಿಬೇಕು ಮುಖ್ಯವಾಗಿ ಅಂತ ಹೇಳ್ತಿದ್ರ ತಾವು. ಈಗ ಅದನ್ನ ಒಟ್ಟಿಗೆ ನಾವು ಕಲಿಬಹುದಾ ಅಥವಾ ಅದನ್ನ ಹಂತ ಹಂತವಾಗಿ ಕಲಿಯೋದಾಯ್ತು ಅಂತಂದ್ರೆ ಒಂದು ಹಂತಕ್ಕೆ ಎಷ್ಟು ಅವಧಿ ತಗೊಳುತ್ತೆ ಅಂತ? ಹಂತ ಹಂತವಾಗಿ ಕಲಿತಾ ಹೋಗ್ತೀವಿ. ಯಾಕಂದ್ರೆ ಈಗ ಯೋಗದಲ್ಲಿ ಸುಮಾರು ಅವರವರಿಂದ ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಈಗ ಪತಂಜಲಿ ಅವ್ರು ಮಾಡಿರೋದು ಅಷ್ಟಂಗ ಯೋಗ, ಅದರಲ್ಲಿ ಸುಮಾರು ಪವರ್ ಯೋಗ ಅಂತ ಬರುತ್ತೆ, ಆಮೇಲೆ ಅಡ್ವಾನ್ಸ್ ಯೋಗ ಅಂತ ಬರುತ್ತೆ, ಆಮೇಲೆ ಏರಿಯಲ್ ಯೋಗ ಅಂತ ಬರುತ್ತೆ. ಇಂಥ ಸುಮಾರು ಯೋಗಗಳಿದ್ದಾವೆ. ಆದ್ರೆ ಅಂತ ಬೇಸಿಕ್ ಬಂದು ನಾವು ಬೇಸಿಕ್ ಏನಿಲ್ಲ ಅದ್ರ ಬಗ್ಗೆ ತಿಳ್ಕೊಂತ ಹೋಗ್ಬೇಕು. ಸಿಂಪಲ್ ಆಗಿ ಸರಳ ಯೋಗ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ತಿಳ್ಕೊಬೇಕಂದ್ರೆ ಒಂದು ಹಂತ ಹಂತವಾಗಿ ಹೋಗ್ಬೇಕು. ಅವಾಗ ಹೋದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗೋದು. ಸಡನ್ ನಾವೀಗ ಯಮನಿಯಮ್ಮ ಸಮಾಧಿ ಹೋಗ್ತೀವಿ ಅಂದ್ರೆ ಆಗಲ್ಲ. ಆ ಸಮಾಧಿ ಹೋಗ್ಕೊಂಡು ತುಂಬಾ ಅದರಿಂದ ಏನೋ ಫಾಲೋ ಮಾಡ್ತೀವಿ ನೋಡಿ, ಎಂಟ್ರ ಏಳು ಅಂಗಗಳಿದೆ ಅದನ್ನ ಫಾಲೋ ಮಾಡ್ಕೊಂಡು ಬಂದ ನಾವು. ಸೊ ಅಲ್ಲಿಗೆ ಒಂದು ಹಂತನ ನಾವು ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಅವಧಿ ತಗೊಂಡು ಮುಗಿಸ್ಬೋದು ಅಂತ ಹೇಳ್ತೀರ ನಾವು. ಸರಿ, ಹಾಗಾದ್ರೆ ಇನ್ನು ಇವಾಗ ನೀವು ವಿದ್ಯಾರ್ಥಿಗಳಿಗೆ ನೀವು ಟ್ರೈನ್ ಅಪ್ ಮಾಡ್ತಾ ಇದ್ದೀರಾ, ಈ ಯೋಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ, ನೀವೊಂದೇನಾದರೂ ವ್ಯತ್ಯಾಸವನ್ನು ಏನು ಗಮನಿಸಿದಿರಾ? ಮುಂಚೆ ನೀವು ಈ ಒಂದು ಏನು ಕಾಯಕವನ್ನು ಆರಿಸ್ಕೊಂಡಾಗ ಅಥವಾ ಈ ಒಂದು ವೃತ್ತಿಗೆ ನೀವು ಬಂದಾಗ ಆಗ ನೀವು ವಿದ್ಯಾರ್ಥಿಗಳ ನನಗೆ ಹೇಳ್ಕೊಡೋದಕ್ಕೂ ಅಥವಾ ಅವಾಗಿದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆಗೂ ಈಗ ಮಕ್ಕಳು ಕಲಿಬೇಕಾಗಿರುವಂಥ ಒಂದು ಆಸಕ್ತಿ ಏನು ಹೆಚ್ಚಾಗಿದೆ ಅಥವಾ ಇವಾಗಿರುವಂಥ ಒಂದು ಸಂಖ್ಯೆಗೂ ವ್ಯತ್ಯಾಸ ಏನಾದರೂ ಇದೆಯಾ? ಖಂಡಿತ. ಯಾವ ಥರದಲ್ಲಿ? ಯಾಕಂದ್ರೆ ನಾನು ಅವಾಗ ಹೋಗ್ಬೇಕಾದ್ರೆ ಮಕ್ಕಳಲ್ಲಿ ಫಸ್ಟ್ ನಾ ಕೇಳ್ತಿರೋದು ಸಿಂಪಲ್ ಆಗಿ ಕೇಳ್ತಿದ್ದೆ. ಯಾಕಂದ್ರೆ ಯೋಗದ ಪಿತಾಮಹ ಯಾರಂತ ಕೇಳ್ತಿದ್ದೆ, ಸಣ್ಣ ಸಣ್ಣ ಕ್ವಶನ್ಗಳು. ಯಾಕಂದ್ರೆ ಅದು ಜ್ಞಾನ ಅವ್ರಿಗೆ ಬರ್ಬೇಕಲ್ಲ, ಯೋಗ ಅಂದ್ರೆ ಏನಂತ ಕೇಳ್ತಾ ಇದ್ದೆ. ಮತ್ತೆ ಯೋಗದ ತವರ ಮನೆ ಅಂತ ಅದೊಂದು ದುರದೈವ. ಯಾಕಂದ್ರೆ ಯೋಗ ತವರ ಮನೆ ಯಾವ್ದಂತ ಕೇಳಿದಾಗ ಎಲ್ಲರೂ ಹೇಳೋದು ಅಮೇರಿಕನ್ನವರು, ನ್ಯೂಜಿಲ್ಯಾಂಡ್ ಅನ್ನೋರು, ಇಲ್ಲೆಲ್ಲೋ ಹೇಳೋರು. ಬಟ್ ನನಗೆ ತುಂಬಾ ಬೇಜಾರಾಗ್ಬಿಡ್ತು ಆ ಟೈಮಲ್ಲಿ. ಯಾಕಪ್ಪ ಅಂತಂದ್ರೆ ಇಂಥ ನಮ್ಮ ವಿದ್ಯೆ ಅಂತ ಒಂದು ವಿದ್ಯೆನ ಅಟ್ಲೀಸ್ಟ್ ಮಕ್ಕಳಲ್ಲೇ ಅದು ಸ್ವಲ್ಪ ಜ್ಞಾನ ಇಲ್ಲಲ್ಲ ಅಂತ ಈಗಲೂ ಬೇಜಾರಿದೆ. ಯಾಕಂದ್ರೆ ಎಷ್ಟು ಸ್ಕೂಲ್ ಕಾಲೇಜೆಲ್ಲ ನಾನು ಹೋಗ್ತೀನಿ, ಹೇಳ್ಕೊಡಕ್ ಹೋಗ್ತೀನಿ, ಫ್ರೀ ಆಗಿ ಕ್ಲಾಸ್ ಎಲ್ಲ ತಗೊಳಕ್ ಹೋಗ ಟೈಮಲ್ಲಿ ನಾನು ಕೇಳೋದೇನೆ. ಯಾಕಂದ್ರೆ ಯೋಗದ ಬಗ್ಗೆ ನಾವು ಅದು ಮಾಡ್ತೀವಿ ಅಂದ್ರೆ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ತಿಳ್ಕೊಂಡ ನಾವು ಮಾಡಕ್ಕೆ ಈಜಿ ಆಗುತ್ತೆ. ಬಟ್ ಆ ತರ ಅವಾಗ ನನಗೆ ಅನಿಸ್ತು ನಾನು ಏನೋ ಸಾಧನೆ ಮಾಡ್ಬೇಕಂತ ಇರ್ತಲ್ವ, ಅವಾಗ ನಾನು ಇದು ಒಳದಿರೋ ಥಾಟ್ಸ್ ಪುಸ್ತಕ ಯೋಗ ಪುಸ್ತಕ ಬರಿಬೇಕಂತ ನನಗೆ ಅವಾಗ ಆಯ್ತು. ಓಕೆ, ನೀವೊಂದು ಪುಸ್ತಕನ ಬರೆದಿದ್ದೀರಾ? ಬರಬೇಕಂತ ಅವಾಗ ಆಯ್ತು. ಅವಾಗ ಮಕ್ಕಳಿಂದ ಚೇಂಜಸ್ ಮಾಡ್ಬೋದಲ್ವಾ, ಈ ತರ ಆಸನಗಳು, ಈ ತರ ಯೋಗ ಯಾವ ಅಂತಂತವಾಗಿ ಮಾಡಬೇಕು, ಹೇಗೆ ಮಾಡ್ಬೇಕು, ಅದ್ರ ಉಪಯೋಗಗಳನ್ನು ಈ ತರ ಎಲ್ಲ ತಿಳಿಸಿದಾಗ ಮಕ್ಕಳಿಗೆ ಒಂದು ಅವೇರ್ನೆಸ್ ಆಗುತ್ತೆ. ಅವಾಗ ತುಂಬಾ ಚೇಂಜಸ್ ಇದೆ. ಈ ನನಗೆ 1000 ಬುಕ್ನು ಹೋಗಿದೀಗ ಖುಷಿ ಏನಪ್ಪ ಅಂತಂದ್ರೆ ಆ ಬುಕ್ಕಿಂದ ಎಷ್ಟು ಜನಗಳ ಬುಕ್ ಓದ್ಲಾರ ಸಂಸ್ಥೆಗೆ ಓದಿದ್ದಾರೆ. ಯಾಕಂದ್ರೆ ಚಿಕ್ಕದಾಗಿದೆ ಬುಕ್, ಚೊಕ್ಕದಾಗಿದೆ, ಎಲ್ಲ ಮಾಹಿತಿ ಸಿಗುತ್ತೆ. ನಾವು ಇಷ್ಟು ತಪ್ಪಿರೋ ಬುಕ್ ಓದೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ನೀವು ಓದಿಬಿಟ್ರೆ ಒಬ್ಬ ಯೋಗ ಟೀಚರ್ಸ್ ಆಗಿರ್ಬೋದು, ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಸಂಪೂರ್ಣ ನಾಲೆಜ್ ಅದರಲ್ಲಿದೆ. ಅಂದ್ರೆ ಅಷ್ಟು ನೀಟಾಗಿದೆ, ಚೆನ್ನಾಗಿದೆ, ಡೈರೆಕ್ಟ್ ಕ್ವೆಶನ್ಸ್ ಇದೆ. ಏನ್ ಬೇಕು ಆ ವಿಷಯ ಹಾಗೆ ಸಿಗುತ್ತೆ. ಯೋಗ ಅಂದ್ರೆ ಏನಂತ ಕೇಳ್ತೀನಿ. ಯೋಗ ಅಂದ್ರೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸಿದ ಯೋಗ. ಈ ತರ ಸಣ್ಣ ಪುಟ್ಟ ಅಷ್ಟು ಸರಳವಾಗಿ ಮಕ್ಕಳಿಗೆ ಹೆಲ್ಪ್ ಆಗಲ್ಲ ಅಂತ ಮಾಡಿದೀನಿ. ಬಟ್ ಅವಾಗ ತುಂಬಾ ವ್ಯತ್ಯಾಸ ಇದೆ. ಈ ಮಕ್ಕಳಿಗೆ ಅದೊಂದು ಬುಕ್ ಕೊಟ್ರೆ ಸಾಕು, ಅವ್ರ ನಾಲೆಜ್ ತಿಳ್ಕೊಬೇಕು, ನಮಗೆ ಪಾಠ ಮಾಡಂಗೆ ಹೇಳ್ತಾರೆ. ಆ ತರ ಬುಕ್ ಅಲ್ಲಿ ಒಂದೊಳ್ಳೆ ನಾಲೆಜ್ ಇದೆ. ಈಗ ಸುಮಾರು ಎಷ್ಟು ಅಂದ್ರೆ ಈಗ ಒಂದ್ ತಿಂಗಳಿಗೆ ಎಷ್ಟು ಮಕ್ಕಳು ನಿಮ್ಗೆ ಜಾಯ್ನ್ ಆಗ್ತಾರೆ ನಿಮ್ಮ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಆಗಲಿ, ಅಥವಾ ಆ ಒಂದು ಸಂಖ್ಯೆ ಏನಿದೆ ಸರಿ ಸುಮಾರು ಒಂದು ಅಂದಾಜಾಗಿ? ಈಗ ನಾವು ಮಾಡ್ತಾ ಇರೋ ಕೆಲಸ ಅಂತಂದ್ರೆ ಡೈರೆಕ್ಟ್ ನಾವು ಸ್ಕೂಲಿಗೆ ಹೋಗ್ತೀನಿ, ಗೌರ್ಮೆಂಟ್ ಸ್ಕೂಲಿಗೆ. ಯಾಕಂದ್ರೆ ಎರಡು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ, ಒಂದು ಸಮಾಜ ಸೇವೆ ಮಾಡ್ಬೇಕಂತ, ಒಂದು ನಮ್ಮ ಹೊಟ್ಟೆ ಪಾಠಿಂದ ಬಂದಿರ್ತೀವಿ ನಾವು ಎಲ್ಲ ನೋಡ್ಬೇಕಲ್ಲ. ಹಂಗಾಗಿ ನಮಗೆ ಯು ಐ ಪಿಗಳಿಗೆ ಕೆಲವು ಕ್ಲಾಸ್ಗಳು ತಗೊಳ್ತೀವಿ. ಎಂ ಪಿ ಎಂ ಎಲ್ ಗಳಿರ್ಬೋದು, ಮತ್ತೆ ರಿಟೈರ್ಡ್ ಜಡ್ಜಸ್ ಇರ್ಬೋದು, ಆಮೇಲೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇದ್ರ ಸುಮಾರು ಎಲ್ಲ ನಾವು ಚಾಲೆಂಜ್ ಮಾಡ್ತೀವಿ. ಒಂದು ಹೊಟ್ಟೆ ಇಷ್ಟ ಅಂತ ಮಾಡ್ತೀವಿ, ಅದು ಪರ್ಸನಲ್ ಆಗಿ ಕ್ಲಾಸ್ ಹೋಗಿ ಅವ್ರು ಮಾಡ್ತೀವಿ. ಬಟ್ ಮಕ್ಕಳ ವಿಷಯ ಬಂದ್ರೆ ಈಗ ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಫ್ರೀ ಆಗಿ ನನ್ನಿಂದ ಏನ್ ಸೇವೆ ಆಗುತ್ತೆ ಸಾಟರ್ಡೆ ಸಂಡೇ ಆಗುತ್ತೆ ಫ್ರೀ ಆಗಿ ನಾವು ಯೋಗ ಹೇಳ್ಕೊಟ್ಟು ಬರ್ತೀವಿ. ಬಟ್ ಈಗ ರೀಸೆಂಟ್ ನಾನು ಒಂದು ಸಣ್ಣದಾಗಿ ಒಂದು ಟ್ರಸ್ಟ್ ಓಪನ್ ಮಾಡಿದೀನಿ. ಬಟ್ ಈಗ ನಿಧಾನಕ್ಕಾಗಿ ಅದು ಸಾಗ್ತಾ ಇದೆ. ಇನ್ನು ಚೆನ್ನಾಗಿ ಸಾಗ್ಲಿ ಅದು.
ಇಲ್ಲ ಯಾಕೆ ಅಂತಂದ್ರೆ ಈಗ ನೋಡಿ ನೀವು ಹೇಳಿದ್ರೆ ಮಕ್ಕಳಿಗೆ ಅಥವಾ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟರೆ ನೀವು ಸಮಾಜ ಸೇವದ ಒಂದು ರೂಪದಲ್ಲಿ ನೀವು ಅವ್ರಿಗೆ ಈ ಒಂದು ಯೋಗನ ಹೇಳ್ಕೊಡ್ತೀರಾ. ಮತ್ತು ಅದ್ರ ಜೊತೆಗೇ ನೀವು ಹೇಳ್ದಂಗೆ ವಿ ಐ ಪಿಗಳಿಗಾಗಲಿ ಅಥವಾ ಏನೋ ಒಳ್ಳೆ ಹುದ್ದೆಗಳಿರುವಂಥವ್ರಿಗೆ ಸೊ ಅಂಥವ್ರಿಗೆ ಖುದ್ದಾಗಿ ಅವ್ರಿಗೆ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಯೋಗವನ್ನು ತಿಳಿಸ್ಕೊಡ್ತೀರಾ. ಸೊ ಇವೆರಡರಲ್ಲೂ ವ್ಯತ್ಯಾಸ ಹೇಗಿರುತ್ತೆ? ಯಾಕೆಂದರೆ ಅವರವ್ರ ಸ್ಥಾನಗಳೇ ಬೇರೆ ಆಗಿರುತ್ತೆ, ವಿದ್ಯೆ ಒಂದೇ ಇಲ್ಲ ಅನ್ನಲ್ಲ, ಆದರೆ ಅದನ್ನ ಕಲಿಸುವಿಕೆ ರೀತಿ ಬೇರೆನೇ ಇರುತ್ತಲ್ಲ. ಸೊ ಅದು ನಿಮಗೆ ಏನು ಹೇಳೋಕೆ ಇಷ್ಟಪಡ್ತೀರಾ, ಯಾರಿಗೆ ಸೂಕ್ತವಾಗಿ ಕಲಿಸೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಿಮಗೆ? ಖಂಡಿತ, ಬಟ್ ನಾವು ಎಲ್ರಿಗೂ ಕಲ್ಸೋಕ್ಕೆ ಇಷ್ಟ ಆಗುತ್ತೆ. ಯಾಕಾಗುತ್ತಾ, ಯಾವುದಿರಲಿ ಒಂದು ಸಂಪೂರ್ಣ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರಲ್ಲ, ಬಟ್ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದರೆ ಅವ್ರ ಮನೆಗೆ ಹೋದಾಗ ಸ್ಟಾರ್ಟಿಂಗ್ ಹೋದಾಗ ಒಂದು ಫೀಲ್ ಆಗುತ್ತೆ ಅವರು ಅಲ್ಲಿರ್ತಕ್ಕಂಥ. ನಾವು ಎಲ್ಲ ಥರ ನೋಡ್ಬಿಟ್ಟಿ ಅಂದರೆ ನಾನು ಫುಟ್ಬಾತಲ್ಲಿ ಮಲ್ಕೊಂಡಿದ್ದೀನಿ, ಒಂದು ಒಳ್ಳೆಯ ಒಂದು ಫೈವ್ ಸ್ಟಾರಲ್ಲೂ ಊಟ ಮಾಡಿದ್ದೀನಿ. ಯಾಕಂದರೆ ಎರಡು ವ್ಯತ್ಯಾಸ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಯಾಕಂದರೆ ಅವ್ರ ಮನೇಲಿ ಹೋದಾಗ ಕೆಲವೆಷ್ಟು ಸುಮಾರು ಪ್ರಾಬ್ಲಮ್ಸ್ಗಳು ಸಿಕ್ಕಾಪಟ್ಟಿರುತ್ತೆ. ಯಾಕಂದರೆ ಈಗ ದುಡ್ಡು ಮಾಡೋ ವೇದಲ್ಲಿರ್ಬೋದು, ಈ ಥರ ಅವರು ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತಾರೆ, ಆ ಶೆಡ್ಯೂಲಲ್ಲಿ ಆರೋಗ್ಯ ಹಾಳು ಮಾಡ್ಕೊಂಡಿರ್ತಾರೆ. ಬಟ್ ನಾವು ಆರೋಗ್ಯದ ಬಗ್ಗೆ ಯಾವ ಥರ ಇಟ್ಕೋಬೇಕು ಏನು ಅಂತ ಕ್ಲಿಯರ್ ಮಾಡೋದು ನಿಜ ಅವರಷ್ಟು ಆಸ್ತಿವಂತರ ಆದ್ರೂ ಅವ್ರು ಅಷ್ಟು ವಿನಯವಾಗಿರ್ತಾರೆ. ಯಾಕಂದರೆ ಆ ಮಟ್ಟಕ್ಕೆ ಅವರೂ ಬೆಳೆದು ಬಂದಿರ್ತಾರೆ. ಅದನ್ನು ನಾವು ಕೆಲವು ಡಿಸ್ಕಸ್ಗಳು ಆಗ್ತಾ ಇರ್ತವೆ, ಸಮಾಜದ ಆಯಿತು ಅವ್ರ ಬಗ್ಗೆ ಎಲ್ಲ ಇದಲ್ಲ ನಮ್ಮ ಈ ಸಮಾಜದ ಬಗ್ಗೆ ಎಲ್ಲ ಡಿಸ್ಕಸ್ ಆಗ್ತಿರ್ತವೆ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾರೆ, ರೆಸ್ಪಾನ್ಸ್ ಅಂತೂ ಒಳ್ಳೆ ಚೆನ್ನಾಗಿದಿರುತ್ತೆ. ಬಟ್ ಅವರು ಏನೇ ಆದ್ರೂ ಕೆಳಗಡೆ ಕುಂತ್ಕೊಂಡು ಒಳ್ಳೆ ರೆಸ್ಪೆಕ್ಟ್ ಗುರುಗಳು ಅಂತ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರ ಐಯ್ಯರ್ ಪೊಸಿಷನ್ ಇದ್ರೂ ನಾನು ಅಂದ್ಕೊಳ್ತೀನಿ ಅಪ್ಪ ಇಷ್ಟೆಲ್ಲ ಐಯ್ಯರ್ ಪೊಸಿಷನ್ ಇರ್ತಾರೆ ಅವರು, ಆದರೂ ನನ್ನದೊಂದು ಅದೃಷ್ಟ ದೇವರೇನೋ ಒಂದು ಒಳ್ಳೆ ಕಳಿಸಿದ್ದಾರೆ. ಬಟ್ ಈಗ ಸುಮಾರು ಜನಕ್ಕೆ ಎಷ್ಟು ಕಾಯಿಲೆಗಳೆಲ್ಲ ಶುಗರ್ ಇರ್ಬೋದು, ಬಿ ಪಿ ಆಗಿರ್ಬೋದು, ಅದೆಲ್ಲ ಫುಲ್ ಕ್ಲಿಯರ್ ಆಗಿದೆ, ಖುಷಿ ಆಗ್ಬಿಡ್ತಾರೆ. ಒಂದು ವಾರ ಕ್ಲಾಸ್ ತೊಗೊಂಡ ತಕ್ಷಣ ಅವರೇ ಹೇಳ್ತಾರೆ, ಸೊ ತುಂಬ ಚೆನ್ನಾಗಿದೆ ಸರ್ ಕ್ಲಾಸು, ಏನು ಸರ್ ಬಂಬಾಟ್ ಸರ್. ನಿಜ ಕೆಲವ್ರದ್ದು ಎಷ್ಟೋ ಟೆನ್ಷನ್ಗಳಿದ್ದಾವೆ, ಸುಮಾರು ಟೆನ್ಸ್ಗಳಿರ್ತವೆ ಅಂದರೆ ಸಣ್ಣ ಸಣ್ಣ ಪುಟ್ಟಕ್ಕೆಲ್ಲ ನಾವು ಅವರು ತಲೆ ಕೆಡ್ಸ್ಕೊಂಬಿಡ್ತಾರೆ ಸಣ್ಣದಲ್ಲ ಆಗುತ್ತೆ ಆಗುತ್ತೆ. ಆ ಭಯ ಹೊರಟು ಹೋಗಿಸೋದೆ ಯೋಗ, ಧ್ಯಾನ, ಪ್ರಾಣಾಯಾಮ ಈ ಥರ ಎಲ್ಲ ಮಾಡಿಸಿದಾಗ ಅವರಿಗೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಯಾವ ಮನುಷ್ಯ ರಿಲ್ಯಾಕ್ಸ್ ಆಗ್ತಾ ಅವ್ರು ಹೇಳಿದ್ರು, ಒಬ್ಬರು ಸರ್ ನಾನು ಎಷ್ಟು ಕೋಟಿ ಆಸ್ತಿ ಇರ್ಬೋದು ಬಟ್ ನೀವೊಂದು ಈ ಒನ್ ಅವರ್ ಕ್ಲಾಸ್ ತೊಗೊಂತಿರಲ್ಲ ನಾನು ಎಷ್ಟು ಮೈಂಡು ಫ್ರೀ ಇದೆ ಅಂದರೆ ಅಷ್ಟು ಸಂತೋಷ ಇದೆ. ನಾವು ಸಂತೋಷನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ, ಬಟ್ ಅದನ್ನ ಈ ಯೋಗದಲ್ಲಿ ಕೊಂಡ್ಕೊಳ್ತೀವಿ ಅಂತ ಅವರು ಬಾಯಲ್ಲಿ ಅಂತೆಲ್ಲ ಸಾಕು ಸರ್, ನನಗೆ ಒಂದು ತೃಪ್ತಿ ಆಗುತ್ತೆ, ಒಂದು ಯೋಗ ಖಂಡಿತ. ಅದಕ್ಕೆ ಹೇಳುವಂಥದ್ದಲ್ಲ, ಯಾರೇ ಆಗಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾಲ್ಕು ಜನ ಮಾತಾಡಬೇಕು ಅಂತಂದರೆ ವ್ಯಕ್ತಿಯನ್ನು ನೋಡಿ ಮಾತಾಡೋದಿಲ್ಲ, ವ್ಯಕ್ತಿಯಲ್ಲಿರುವಂಥ ಜ್ಞಾನವನ್ನು ನೋಡಿ ಮಾತಾಡ್ತಾರೆ ಅನ್ನೋದಕ್ಕೆ ಬಹುಶಃ ಇವೆಲ್ಲವೂ ಸಾಕ್ಷಿ ಅನಿಸುತ್ತೆ. ನಿಜ ಆಗಿತ್ತಂದ್ರೆ ಇನ್ನು ಈ ಹವ್ಯಾಸಗಳ ಬಗ್ಗೆ ಮಾತಾಡೋದಾಯ್ತು ಅಂದರೆ ಈ ಯೋಗ ಅನ್ನುವಂಥದ್ದು ಪ್ರವೃತ್ತಿಯಾಗಿತ್ತು, ಈಗ ವೃತ್ತಿಯಾಗಿ ಹೋಗ್ತಾ ಇದೆ ತಮ್ಮಲ್ಲಿ. ಇನ್ನು ಹವ್ಯಾಸಗಳ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇನ್ಯಾವ ಇತರ ಈ ಒಂದು ಹವ್ಯಾಸಗಳಿದೆ ತಮಗೆ? ಹವ್ಯಾಸಗಳು ತುಂಬ ಸುಮಾರಿದೆ. ಯಾಕಂದರೆ ನಾನು ಬೆಂಗಳೂರಲ್ಲಿ ಒಂದು ಕಡುಬಡತನ ಬಂದಾಗ ನನಗೆ ಒಂದು ನೋವಿದೆ. ಯಾಕಂದರೆ ಸ್ಟಾರ್ಟಿಂಗ್ ಎಲ್ಲ ಬೆಂಗಳೂರಿಗೆ ಬಂದ ಸಿಕ್ಕಾಪಟ್ಟು ಭಯ ಆಗಿತ್ತು. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಅವ್ರನ್ನೇ 2004 ಹಿಂಗೆ ಸಿಕ್ಕಾಪಟ್ಟು ಭಯ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಬಂದಾಗ ಸುಮ್ಮನೆ ಏನು ಮಾಡೋದು ಅಂತ ಅಷ್ಟೊಂದು ಫೀಲಿಂಗಲ್ಲಿದ್ದೆ. ಬಟ್ ಇವಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಹವ್ಯಾಸಗಳು ನಮ್ಮನ್ನು ಹೇಳ್ತೀವಿ ನೋಡಿ, ನಮ್ಮ ಹವ್ಯಾಸಗಳು ನಮ್ಮ ಜೀವನ ರೂಪಿಸೋದಂತ. ಖಂಡಿತ ಖಂಡಿತ. ನಾನು ಆ ಟೈಮಲ್ಲಿ ಕ್ರಿಕೆಟಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದರೆ ದೊಡ್ಡ ಕನಸಿತ್ತು ನನಗೆ, ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಬೇಕಂತ ದೊಡ್ಡ ಕನಸಿತ್ತು. ಬಟ್ ಆ ಟೈಮಲ್ಲಿ ಸುಮಾರು ಎಷ್ಟೋ ಕೇಳಿಕೊಂಡು ಬೇಡಿಕೊಂಡೆ, ಬಟ್ ಆ ಟೈಮಲ್ಲಿ ಅಷ್ಟು ಪ್ರೋತ್ಸಾಹ ಸಿಗಲಿಲ್ಲ. ಬಟ್ ಈಗಲೂ ಪ್ಲಸ್ ಪಾಯಿಂಟ್ ಅದು. ಯಾಕಂದರೆ ಆ ಕ್ರಿಕೆಟಲ್ಲಿ ನಾವು ಹೋಗ್ಬೇಕಾದ್ರೆ ಅವಾಗ 4-8 ಕಿಲೋಮೀಟ್ರ್ ಬ್ಯಾಗ್ ಹೊತ್ಕೊಂಡೆ ಅಲ್ಲಿ ಹೋಗ್ಬೇಕು, ಇಲ್ಲೇ ದಾಸರಳ್ಳಿ ಗ್ರೌಂಡಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ಹೋಗೋ ಟೈಮಲ್ಲಿ ಹವ್ಯಾಸಗಳ ಜೊತೆಗೆ ನನಗೆ ಬಂತು. ಒಂದು ಚೆಸ್ ಆಗಿರ್ಬೋದು, ಚೆಸ್ ಕಾಂಪಿಟೇಷನಲ್ಲಿ ಹೋಗ್ತಾಯಿದ್ವಿ. ಆಮೇಲೆ ಕಬಡ್ಡಿ ಮಾಡಿದ್ವಿ, ಸ್ಟೇಟ್ ಲೆವೆಲಲ್ಲಿ ಒಂದು ಪಾರ್ಟಿಸಿಪೇಟ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ಫ್ರೀ ಇದ್ದ ಟೈಮೆಲ್ಲ ನಾವು ಕ್ಯಾಟ್ರಿಂಗ್ ಕೆಲಸ ಅಂತ ಮಾಡ್ತಾಯಿದ್ವಿ. ಯಾಕಂದರೆ ಹೊಟ್ಟೆ ಪಾಡೋಗೋಸ್ಕರ ಅದೊಂದು ಕ್ಯಾಟ್ರಿಂಗ್ ಕೆಲಸ. ಆಮೇಲೆ ಪೇಂಟಿಂಗ್ ಕೆಲಸ ಅಂತ ಮಾಡ್ತಾಯಿದ್ವಿ. ಆಮೇಲೆ ಗಾರೆ ಕೆಲಸ ಸಾಟರ್ಡೆ ಸಂಡೆ ಬಂದರೆ ಅದರೆಲ್ಲ ನಮ್ಮ ಅಣ್ಣವರು ಅವಾಗ ಇಲ್ಲಿ ಬೆಂಗಳೂರಲ್ಲಿದ್ದರು, ಅವರು ಒಂದು ಚಿಕ್ಕ ಜೋಪಡಿಯಲ್ಲಿದ್ದರು. ಆ ಟೈಮಲ್ಲಿ ನಾನು ಅವರು ಸಾಟರ್ಡೆ ಸಂಡೆ ಹೋದಾಗ ನಾನು ಕೆಲಸಕ್ಕೆಲ್ಲ ಹೋಗ್ತಾಯಿದ್ದೆ. ಈ ಥರ ಸುಮಾರು ಅವಶ್ಯಗಳು ತುಂಬ ನನಗೆ ಲೈಫಲ್ಲಿ ಅವೇ ನಾನು ಪಾಠ ಕಲಿಸಿರೋದು, ಅದೇ ನಾನು ಒಂದು ಲೈಫ್ ದಾರಿಯಲ್ಲಿ ಹೋಗ್ತಿರೋದು. ಅಂದರೆ ನಾವು ಯಾವಾಗಲೂ ಬ್ಯುಸಿ ಇರ್ತಿದ್ದೆ. ಹಾಸ್ಟೆಲಲ್ಲಿ ಹೋದಾಗ ಏನಾಗ್ತಿತ್ತಂದರೆ ಕಾಲೇಜ್ಗೆ ಹೋಗ್ತಿದ್ದೆ, ಕಾಲೇಜ್ಗೆ ಹೋಗಿ ಬಂದ ತಕ್ಷಣ ಮತ್ತು ಗುರುಗಳು ಈಗ ಸಾಟರ್ಡೆ ಸಂಡೆ ಥರ ಬಂದಾಗ ಎಲ್ಲ ಗುರುಗಳು ಅವರು ಒಂದು ಕ್ಯಾಂಪ್ಗಳು ಮಾಡ್ತಾಯಿದ್ರು, ಹೆಲ್ತ್ ಕ್ಯಾಂಪ್ಗಳೆಲ್ಲ, ಅದಕ್ಕೆಲ್ಲ ಹೋಗ್ತಾಯಿದ್ದೆ. ಮತ್ತು ವಿತ್ ಬಂದರು ಕ್ರಿಕೆಟ್ಗಳನ್ನವ್ರು ಮತ್ತು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈ ಥರ ಸುಮಾರು ಅದರೊಳಗೆ ಹವ್ಯಾಸಗಳೆಲ್ಲ ಜಾಸ್ತಿ ತೊಡಗಿದ್ದೆ ನಾನು. ಹಂಗಾಗಿ ಒಂದು ಸಕ್ಸಸ್ ರೇಟಿಗೆ ತುಂಬ ಹೆಲ್ಪ್ ಆಯಿತು ನಮ್ಮ ಹವ್ಯಾಸಗಳನ್ನು. ಅದು ತುಂಬ ಖಂಡಿತ ಅಲ್ಲ, ಅದಕ್ಕೆ ಹೇಳ್ತಾರಲ್ಲ ಈ ನಾವು ಗಂಧ ತೆಗಿತಿರ್ತೀವಿ ಅಂದ್ಕೊಳ್ಳಿ, ಅಯ್ಯೋ ಗಂಧದ ಕಟ್ಟಿಗೆಗೆ ನೋವಾಗ್ಬಿಡುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ತೆಗೆದ್ರೆ ಅದು ಪರಿಮಳ ಬರೋದು ಹೇಗೆ, ಅಷ್ಟು ಚೆನ್ನಾಗಿದೆ ಅಂತ ಅದ್ರ ಒಂದು ಒಳ್ಳೆಯ ಅಂಶ ಜನರಿಗೆ ಗೊತ್ತಾಗೋದು ಯಾವಾಗ ಹೇಳಿ. ಅಷ್ಟು ಶ್ರಮವಾಗಿ ನಾವು ಹಾಕಿದಾಗ ಅದು ಅಷ್ಟು ಕಷ್ಟದಲ್ಲಿ ಒಳಗಾದಾಗ ಅದರಲ್ಲಿರುವಂಥ ಒಂದು ನಿಜಾಂಶ ಆಚೆ ಬರುತ್ತೆ, ಅದು ಪ್ರತಿಭೆ ಮೂಲಕ ಆಚೆ ಬರುತ್ತೆ ನಿಮ್ಮ ಒಂದು ವಿಚಾರದಲ್ಲಿ ನೋಡಿದಾಗ. ಸೊ ನೀವು ಹೇಳ್ದಂಗೆ ಅಷ್ಟೊಂದು ಏನೋ ವಿಚಾರಗಳಲ್ಲಿ ಅಥವಾ ಅಂಥ ಒಂದು ಹಂತಗಳಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಇದು ಮಾಡಬೇಕು ನಾವು, ಇದು ನಮಗಿರುವಂಥದ್ದು ಅನ್ನೋದ್ರ ಜೊತೆಗೇ
ಈ ಒಂದು ಸಾಧನೆನೂ ಮಾಡಬೇಕು, ಜನರಿಗೆ ನನ್ನ ಮೂಲಕ ಒಂದಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಅನ್ನೋಂಥದ್ದು ಇದೆಯಲ್ಲ, ಬಹುಶಃ ಅದನ್ನ ಜನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದ್ಸರಿ ಏನಾಗುತ್ತೆ, ಒಂದು ಈ ಕಷ್ಟಗಳು ಬಂದ್ಬಿಡ್ತು ಅಂದ್ರೆ ಸಾಕಪ್ಪ ಇಲ್ಲಿ ನಿಲ್ಲಿಸ್ಬಿಡೋಣ, ಏನಿದೆಯೋ ಲೈಫ್ ಎಷ್ಟು ಅಷ್ಟ್ರಲ್ಲಿ ಹೋಗ್ಬಿಡೋಣ ಸಾಕು ಅಂತ ಅನ್ಕೊಳ್ತಿರ್ತೀವಿ. ಸೊ ಈ ಒಂದು ಸಾಧನೆ ಹಾದಿ ಅದು ಅಲ್ಲಿಗೆ ಅರ್ಧಕ್ಕೆ ನಿಂತು ಬಿಡುತ್ತೆ ಸುಮಾರು ಜನರ ವಿಚಾರದಲ್ಲಿ ಇದಾಗಿರುತ್ತೆ. ಸೊ ಹಾಗಾಗಿ ನೀವು ಅದನ್ನು ಬಿಡದೆ ಇದನ್ನು ಬಿಡದೆ ಎರಡನ್ನೂ ಹಿಡ್ಕೊಂಡು ಹೋಗ್ತಾ ಇದ್ರಲ್ಲ, ಬಹಳ ಸಂತೋಷ ಅದು. ವೀಕ್ಷಕರೇ, ಇವತ್ತಿನ ನಮ್ಮ ಈ ಶರಣ ಪ್ರತಿಭೆ ಗೊತ್ತಾಯ್ತಲ್ಲ, ಯೋಗದಲ್ಲೂ ಕೂಡ ಸಾಕಷ್ಟು ಹಂತಗಳಿದೆ ತಿಳ್ಕೊಳ್ಳೋದಕ್ಕೆ, ಮತ್ತು ಯೋಗದಲ್ಲಿಂದಲೂ ಕೂಡ ನಾವು ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಮತ್ತು ಪ್ರತಿನಿತ್ಯ ನಾವು ಯೋಗವನ್ನು ಮಾಡೋದ್ರಿಂದ ನಮಗೆ ಮುಂದೆ ಬರುವಂತಹ ಏನೇ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಮ್ಮೊಳಗೆ ಅವತ್ತಿಂದ ಶುರುವಾಗಿರುತ್ತೆ ಅನ್ನುವಂಥದ್ದನ್ನು ಆ ಒಂದು ಯೋಗ ಕಲಿಯೋದ್ರಿಂದ ಶುರುವಾಗುತ್ತೆ, ಅದರಿಂದ ಇರುತ್ತೆ, ಅದರ ಹಿಂದಿನ ಒಂದು ರಹಸ್ಯ ಏನಿದೆ ಅನ್ನುವಂಥದ್ದನ್ನೆಲ್ಲವನ್ನು ಇವತ್ತು ನಾವು ತಿಳ್ಕೊಂಡ್ವಿ. ಸೊ ಹಾಗಾದಮೇಲೆ ಈ ಒಂದು ಯೋಗಗಳ ಭಂಗಿ ಹೇಗಿರುತ್ತೆ, ಆ ಒಂದು ಯೋಗವನ್ನು ಮಾಡಬೇಕಾದ್ರೆ ನಾವು ಒಂದು ಅನುಸರಿಸಬೇಕಾದಂಥ ಕ್ರಮಗಳೇನು, ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋ ಮೂಲಕ. ಪುಸ್ತಕ ಬರೆದಿದೆ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡಿ. ನೀವು ಆಗಲೇ ಹೇಳಿದೆ ಚಿಕ್ಕದಾಗಿದ್ರು ಚೊಕ್ಕದಾಗಿ ಎಲ್ಲವೂ ಇದೆ ಅದರಲ್ಲಿ ಅಂತ, ಆದರೂ ಕೂಡ ಅದನ್ನ ಬರಿಬೇಕು ಅನ್ನೋದಕ್ಕೆ ನಿಮ್ಗೆ ಸ್ಫೂರ್ತಿ ಆದಂಥದ್ದು ಏನು ಮುಖ್ಯವಾಗಿ? ಆ ಪುಸ್ತಕ ಬರೆದು ಏನಿದೆ ಅದರಿಂದ ಪಾಠ ಅಂತ ತುಂಬಾ ಕಲ್ತೀನಿ. ಆ ಪುಸ್ತಕದಿಂದ ಶ್ರಮ ಏನಿದೆ ಅದು ತುಂಬಾ ಪಾಠ ಕಲ್ತೀನಿ. ಯಾಕಪ್ಪ ಅಂತಂದ್ರೆ, ಪುಸ್ತಕ ಬರೆಸ ಒಂದು ತುಂಬಾ ಆಸೆ ಇತ್ತು ಮಾಡ್ಬೇಕಂತ. ಒಂದು ನಾವು ಅವಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋಕೆ ಹೋಗ್ತಾ ಇದ್ದೆ, ಯಾಕಂದ್ರೆ ಫ್ರೀ ಇದ್ದಾಗ ಎಲ್ಲ ಹೋಗ್ತಾ ಇದ್ವಿ. ಅದೇನೆ ಕಂಟಿನ್ಯೂ ವೃತ್ತಿ ಮಾಡ್ತಾ ಇದ್ದೆ, ಯಾಕಂದ್ರೆ ಕಾಲೇಜ್ ಎಲ್ಲ ಬಿಟ್ಟಾದ್ಮೇಲೆ ಒಂದು ಬೇಕರಿ ಮಾಡಿದೆ ನನ್ನ ಸ್ವಂತ, ಏನಾದ್ರು ಮಾಡಬೇಕು ಅಂತಂದು ಒಂದು ಕೊಟ್ಟಿದ್ರೆ ಅದನ್ನ ಮಾಡೋ ಟೈಮಲ್ಲಿ, ಬೇಕರಿ ಮಾಡೋ ಟೈಮಲ್ಲಿ ನನಗೆ ಒಂದು ಅದ್ರ ಜೊತೆ ಜೊತೆಗೇನ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸಕ್ಕೆ ಹೋಗೋ ಟೈಮಲ್ಲಿ ನನಗೆ ಎಕ್ಸ್ಟೆಂಟ್ ಆಯಿತು. ಎಕ್ಸ್ಟೆಂಟ್ ಆಗಿ ಇದು ಈ ಬ್ಲಡ್ ಇಲ್ಲಿ ಇಲ್ಲಿ ಫುಲ್ ಎಲ್ಲ ಡ್ಯಾಮೇಜ್ ಆಯ್ತು. ಅದು ಜಾಗೃತಿ ಫಿಲಮ್ ಅಂತಾನೆ ಒಂದು ಶೂಟಿಂಗ್ ಹೋಗೋ ಟೈಮಲ್ಲಿ ಅಲ್ಲಿ ಮಾಗಡಿ ರೋಡಲ್ಲಿ ಬಿದ್ದು ಎಕ್ಸ್ಟೆಂಟ್ ಆಯಿತು. ಎಕ್ಸಿಡೆಂಟ್ ಆದಾಗ ಆಗ ನಮ್ಮ ಅತ್ತೆಯವರು ಇದ್ರು, ಬಟ್ ಅವ್ರು ಹೇಳ್ಬಾರ್ದು, ಯಾಕಂದ್ರೆ ಮನೇಲಿ ನಾನು ಏನೋ ವಿಷಯಗಳಾಯ್ತು ತಂದೆ ತಾಯಿ ಹೇಳಲ್ಲ, ಯಾಕಂದ್ರೆ ತಂದೆ ತಾಯಿ ಅಷ್ಟೊಂದು ನುಂದ್ಕೊಂಡ್ಬಿಡ್ತಾರೆ, ನನಗೆ ಏನೋ ಸ್ವಲ್ಪ ಆದ್ರೂ ನುಂದ್ಕೊಂಡ್ಬಿಡ್ತಾರೆ. ನಾನು ಎಂತ ಮೇಜರ್ ಇದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲಿ ನಾವು ಎಲ್ಲ ಕವರ್ ಮಾಡಿ ಟೈಮಲ್ಲಿ ನಾನು ಹೇಳಿಲ್ಲ ಮನೆಗೆ ಏನೋ ವಿಷಯ ತಿಳಿಸ್ಲೇನಿಲ್ಲ. ಅದು ಮತ್ತೆ ನಾನು ಅಲ್ಲಿಗೆ ಬೇಕರಿ ಹತ್ರ ನಾನು ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲೇ ಇದ್ವಿ ಅಂದ್ರೆ ಅಲ್ಲಿ ಹೋಗ್ಲಿಲ್ಲ, ಯಾಕಂದ್ರೆ ಆ ತಾಯಿ ಗೊತ್ತಾಗ ಮತ್ತೆ ಊರಿಗೆ ಗೊತ್ತಾಗುತ್ತಂತೆ. ಹಾಗೆ ಶೂಟಿಂಗಲ್ಲಿ ಹೋಗಿ ನಾನು ಅಂತೇಳಿ ಬೇರೆ ಫ್ರೆಂಡ್ ರೂಮಿಗೆ ಬಂದು ಫುಲ್ ಎಲ್ಲ ಫುಲ್ ಬ್ಲಡ್ ಆಗ್ಬಿಡೋದೆ. ನನಗೆ ವಿಚಿತ್ರ ಸರ್ ಇದು ಒಂದು, ಯಾಕೆ ವಿಚಿತ್ರ ಅಂದ್ರೆ
ಆ ಸ್ಪೀಡಲ್ಲಿ ಬಂದಿದ್ದೀವಿ. ಬಟ್ ಅದು ಆ ಟೈಮಲ್ಲಿ ಮಾರ್ನಿಂಗು ಸ್ವಲ್ಪ ಸ್ಪೀಡ್ ಇತ್ತು ಗಾಡಿ, ಅದೇನಿಲ್ಲ. ಬಟ್ ಸ್ಕೂಲ್ ಏನೋ ಹಿಂಗೆ ಯೂ ಟರ್ನ್ ಮಾಡ್ಕೊಂಬಿಟ್ಟೆ ಸಡನ್ಲಿ ಅವನು ಅರ್ಜೆಂಟಿಗೆ. ಆ ಟೈಮಲ್ಲಿ ನಮ್ಗೆ ಕಂಟ್ರೋಲ್ ಏನು ಮಾಡೋಕ್ಕಾಗಲಿಲ್ಲ. ನಂದು ಕ್ಲಚ್ ಬ್ರೇಕ್ ಫುಲ್ಲು ಒಂಥರ ಫುಲ್ಲು ಜರ್ಕೊಂಡು ಹೋಗ್ಬಿಡ್ತಿ. ಜರ್ಕೊಂಡು ಹೋದಾಗ ಆ್ಯಕ್ಚುಲಿ ನಮ್ಮ ಕೈ ಕಾಲು ಏನಿರ್ಬೋದು ಸರ್, ಆ ಥರ ಎಕ್ಸಿಡೆಂಟ್. ನಾನು ಆಮೇಲೆ ಎದ್ದು ನೋಡ್ತೀನಿ ಫುಲ್ಲು ಬ್ಲಡ್ ಬಂದ್ಬಿಡುತ್ತೆ. ಎದ್ದು ನಿಂತ್ಕೊಂಡಿದ್ದೀನಿ, ಬೇರೆಯವರಿಗೆಲ್ಲ ನೋಡಿ ಆಶ್ಚರ್ಯ ನೋಡ್ತಾರೆ ಎಲ್ಲ, ಏನಾಯ್ತು ಏನಾಯ್ತು ಅಂತ. ನನಗೆ ಅಷ್ಟೊಂದು ಫೀಲ್ ಆಗ್ತಿಲ್ಲ, ಈ ಬ್ಲಡ್ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಎಲ್ಲ ಫಿಲ್ಲು ಬರುತ್ತೆ. ನನಗೆ ಆಗಿದೆ ಅಂದರೆ ನಾರ್ಮಲ್ ಏನು ಸ್ವಲ್ಪ ಫೀಲ್ ಆಗಿದೆ ಅಂದರೆ ತುಂಬ ನನಗೆ ಅಷ್ಟೊಂದು ಆಗಲೇ. ಮತ್ತು ಅದೇ ಬೈಕಲ್ಲಿ ತೊಗೊಂಡು ನಮ್ಮ ಫ್ರೆಂಡ್ ಸ್ವಲ್ಪ ಎಕ್ಸ್ಟ್ರಾ, ನಮ್ಮ ಫ್ರೆಂಡ್ ಫುಲ್ ನಮ್ಮ ಮೇಲೆ ಬಿದ್ದುಬಿಟ್ಟಿದ್ದ. ಹಂಗೆ ತೊಗೊಂಡು ಹಾಸ್ಪಿಟ್ಲಿಗೆಲ್ಲ ಹೋದ್ವಿ. ಬಟ್ ಅದು ನಮ್ಗೆ ಕ್ವೆಶನ್ ಮಾಡಿದೆ ಆಮೇಲೆ ನಮ್ಮ ಗುರುಗಳಿಗೆ, ಗುರುಗಳಿಗೆ ತಂಗೆ ಹಿಂಗಾಯ್ತು ಫೀಲ್ ಆಯ್ತು, ಯಾಕೆ ನನಗೆ ಅಷ್ಟೊಂದು ಫೀಲ್ ಅನಿಸಲಿಲ್ಲ ಅಂತ. ಅವ್ರು ಹೇಳಿದ್ ನೀವು ಮಾಡ್ತಿರ್ಕಂಥ ಒಂದು ಯೋಗ ಅಂದ್ರೆ ಯೋಗದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತಂದರೆ, ಸೂರ್ಯ ನಮಸ್ಕಾರ ನಾನು ಮಾಡ್ತಿದ್ದೆ ಎವ್ರಿ ಡೇ ಕಂಪಲ್ಸರಿ. ಸೂರ್ಯ ನಮಸ್ಕಾರ ನಾನು ಸೂರ್ಯ ನಮಸ್ಕಾರ ಮಾಡ್ಕೊಂಡು ಎಲ್ಲ ಕೆಲಸಗಳು ಮಾಡ್ತಿದ್ದೆ. ಅಂದರೆ ಆ ಸೂರ್ಯ ನಮಸ್ಕಾರ ಒಂದು ಪವರ್ ಉಂಟು ಅಂದರೆ ಆ ಪವರು ನಮಗೆ ಬಿಲ್ಡ್ ಆಗಿರುತ್ತೆ. ಆದರೆ ಅದಕ್ಕೆ ಹೇಳ್ತಾರೆ ನಾವು ಯೋಗ ಎಲ್ಲ ಎಲ್ಲರೂ ಮಾಡಿ ಎಲ್ಲದಕ್ಕೂ ಸರ್ವರೋಗಗಳ ನಿವಾರಣೆ ಅಂತ ಹೇಳ್ತೀವಿ. ಸೂರ್ಯ ನಮಸ್ಕಾರ ಸರ್ವರೋಗಗಳ ನಿವಾರಣೆ, ಅದೊಂದು ನಿಮ್ಮ ಒಂದು 5-10 ನಿಮಿಷ ಮಾಡಿಬಿಟ್ರೆ ಸಾಕು, ಅಷ್ಟೊಂದು ಎನರ್ಜಿ ಬರುತ್ತೆ ನಮ್ಮ ಬಾಡಿಯಲ್ಲಿ. ಆ ಕಾರಣ ಅದೇನ ಆ ಎನರ್ಜಿ ಬರೋಕ್ಕೆ. ಈ ಥರ ಅಲ್ಲಿಗೆ ಹೋಗಲಿಲ್ಲ, ಮನೆಗೆ ಹೋಗಿ ಆಮೇಲೆ ಒಂದು 2 ದಿನ ತಿಳಿಸಿದೆ, ಸ್ವಲ್ಪ ಏನೋ ಮ್ಯಾನೇಜ್ ಮಾಡಿದೆ ಅದು ಏನ. ಆಮೇಲೆ ಬುಕ್ ಬರಬೇಕು ಅಂತಿತ್ತಲ್ವ, ಆ ಟೈಮಲ್ಲಿ ಬೇಕರಿಯಲ್ಲಿ ಯಾರು ಬರ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ನಮ್ಗೆ ಹೆಂಗೆ ಗೊತ್ತು ಏನೋ ಮಾಡಿಬಿಟ್ಟಿದ್ವಿ. ಆ ಟೈಮಲ್ಲಿ ಪೆನ್ ಅವೇಸ್ ಎತ್ತು ಬರೆದ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಒಂದು ಪದ್ಮಾಸನ ಬರೀಬೇಕು, ಆ ಪದ್ಮಾಸನ ಹಾಕ್ತಿದ್ವಿ. ಬಟ್ ಇದು ಯೂಸ್ ಮಾಡ್ತಾ ಇಲ್ಲ, ನೀವು ಹಾಕಿ ಅದ್ರಲ್ಲಿ ಏನು ಫೀಲ್ ಆಗುತ್ತೆ ಎಲ್ಲ ಬರ್ತಾ ಇದೆ. ವಜ್ರಾಸನ ಏನು ಫೀಲ್ ಆಗುತ್ತೆ ಅಂದ್ರೆ ಒಂದೊಂದು ಆಸನದಲ್ಲಿ ಕುಂತ್ಕೊಂಡು ನಾನು ಬರೀತೇ ಅದು ಈ ಪೇನ್ ಆಯ್ತು. ಅವಾಗ ನಾನು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಆಕ್ಸಿಡೆಂಟ್ ಆಗಿದ್ದಕ್ಕೆ. ಯಾಕಂತಂದ್ರೆ ಆಕ್ಸಿಡೆಂಟ್ ಆಗಲಿಲ್ಲ, ನಾನು ಹಂಗೆ ಜೂನಿಯರ್ ಆರ್ಟಿಸ್ಟ್ ಕಂಟಿನ್ಯೂ ಮಾಡಿ ಹಂಗೆ ಏನೇನೋ ಆಗ್ತಿತ್ತು. ಬಟ್ ನಾನು ಅದು ಪ್ಲಸ್ ಪಾಯಿಂಟ್ ತಗೊಂಡೆ ನಾನು. ಯಾಕಂದ್ರೆ ನಾವು ಏನೋ ಒಂದು ಆಗುತ್ತೆ ನಾನು ಪ್ಲಸ್ ಪಾಯಿಂಟ್ ತಗೋಬೇಕಂತ. ಒಂದು ಗಾಂಧೀಜಿ ಒಂದು ಮಾತಿತ್ತು, ಗಾಂಧೀಜಿ ಒಂದು ಟೈಮ್ ನನಗೆ ಈಗಲೂ ಹಂಗೆ ಇದೆ ಅದು. ಅವ್ರ ಶೂ ಬೇಕಂತ ಅವ್ರ ತಂದೆಗೆ ಅಳ್ತಾ ಇದ್ರಂತ ಆ ಟೈಮಲ್ಲಿ ಅವ್ರು ಕೊಡ್ಸೋಕ್ಕಾಗಲಿಲ್ಲ. ಹಂಗೆ ನಡ್ಕೊಂಡು ಹೋಗೋ ಟೈಮಲ್ಲಿ ಗಾಂಧೀಜಿ ಅವ್ರಿಗೆ ಒಬ್ರು ಕಾಲೇ ಇದ್ದಿಲ್ಲ ಅಂತ, ಕಾಲೆಲ್ಲ ಇದ್ದಿಲ್ಲ ಅಂತ ಅವರು ಫೀಲ್ ಮಾಡ್ಕೊಂಡಿಲ್ಲ ನನಗೆ ಇಷ್ಟ ಆದ್ರೈತಲ್ಲ ಅಂತ ಒಂದು ಹೆಮ್ಮೆಯಿಂದ ಅದನ್ನ ಕಂಟಿನ್ಯೂ. ಅದೇ ತರ ನನಗೆ ಥಾಟ್ಸಲ್ಲಿ ನಾವು ಅಟ್ಲೀಸ್ಟ್ ಇದು ಇದು ಹೋಗಿದೆ ತಾನೆ ಓಲ್ ಬಿಡಿ ಏನಾಗುತ್ತೆ ಅಂತ ಈ ಕೈ ಇದೆ ಅಲ್ವಾ ಅಂತಂದ್ರೆ ಆ ಪ್ಲಸ್ ಪಾಯಿಂಟ್ ಈ ಕೈಯಿಂದ ನಾನು ಎಲ್ಲ ಬುಕ್ ಬರಿತಾ ಹೋದೆ. ಬಟ್ ತುಂಬಾ ಕಷ್ಟ ಆಯ್ತು ಸರ್ ಆ ಟೈಮಲ್ಲಿ. ನಿಜ ಎಷ್ಟು ನೋವುಪಟ್ಟಿನಿ ಅಂದ್ರೆ ಈಗಲೂ ಕಣ್ಣ ನೀರು ಬರ್ತದೆ. ಯಾಕಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಕಡೆಯಿಂದ ಯಾವ್ದೇ ರೀತಿಯಿಂದ ಸಪೋರ್ಟ್ ಇದೆ, ಸಹಕಾರ ಏನಾದ್ರು ಮಾಡ್ಬೇಕಾದ ಸಹಕಾರ ಬೇಕೇ ಬೇಕು, ಇಂಪಾರ್ಟೆಂಟ್. ಆದ್ರೆ ನಂದು ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು, ನಂದು ಸಕ್ಸಸ್ ಆಗುತ್ತೆ ಅಟ್ಲೀಸ್ಟ್ ಯಾವತ್ತೊಂದು ದಿನ ಬರ್ತಂತ. ಇಷ್ಟು ಪೇಪರ್ ಬರೆದಿಟ್ಟಿದ್ದೆ, ಇಷ್ಟು ಪೇಪರ್ ನೋಡಿ, ಅಷ್ಟು ಪೇಪರ್ ಬರೆದಿಟ್ಟಿದ್ದೆ. ಆಮೇಲೆ ಅವಾಗ ಆ ಟೈಮಲ್ಲಿ ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ. ತುಂಬಾ ನೋವಿದೆ, ಯಾಕಂದ್ರೆ ಎಷ್ಟು ಫ್ರೆಂಡ್ಸ್ ಇರ್ಬೋದು, ಎಷ್ಟು ಜನ ಇರ್ಬೋದು, ಆದ್ರೆ ಕೆಲವು ಟೈಮಲ್ಲಿ ಹೆಲ್ಪ್ ಮಾಡಿ. ಆಕ್ಸಿಡೆಂಟ್ ಬಂದಾಗ ಆದಾಗೊಂದು ಸಹ ಆ ಟೈಮಲ್ಲಿ ತುಂಬಾ ನೊಂದ್ಕೊಂಡೆ, ಯಾಕಂದ್ರೆ ಆ ಟೈಮಲ್ಲಿ ಕೆಲವು ಬರಲಿಲ್ಲ, ಕೆಲವು ಫ್ರೆಂಡ್ಸ್ ಬಂದರು. ಬಟ್ ಅದೊಂದು ತುಂಬಾ ಅನುಭವ ಆಯಿತು ಆ ಒಂದು ಆಕ್ಸಿಡೆಂಟಿಂದ. ಮತ್ತೆ ಒಳ್ಳೆ ಪುಸ್ತಕನ ಹೊರಗಡೆ ಬಂತು. ಬಟ್ ಅವತ್ತು ಏನಾಯ್ತಪ್ಪ ಅಂದ್ರೆ ಈ ಒಂದು ಲೈಫ್ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಕಷ್ಟ ಇರುತ್ತೆ, ಆ ಕಷ್ಟದಿಂದ ಎಷ್ಟು ಕಷ್ಟ ಇದ್ರೆ ನಾವು ಒಂದು ವಿಲ್ ಪವರ್ ಅಂತಿದ್ದೆ, ಆ ವಿಲ್ ಪವರ್ ನಾವು ಬಿಲ್ಡ್ ಮಾಡ್ಕೊಂಡ್ಬಿಟ್ರೆ ಕೆಲಸಗಳಾಗ್ತವೆ. ಬಟ್ ನಾನು ಸಾಯ ಸ್ಥಿತಿಯಲ್ಲೇ ಹೋಗ್ಬಿಟ್ಟಿದ್ದೆ. ಆ ಬುಕ್ ಅವಕಾಶ ನಮ್ಮ ಚಾಂಬ್ರೇಜ್ ಮಾಸ್ಟರ್ ಅಂತಿದ್ದಾರೆ ಅವರು, ಡೈರೆಕ್ಟ್ರು, ಅವರು ಅವಕಾಶ ಕೊಟ್ಟಿದ್ರು ಬುಕ್ ಇದು ಮಾಡೋಕ್ಕೆ. ತುಂಬ ಖುಷಿ ಆಗಿತ್ತು ನನಗೆ. ಅದೊಂದು ಲಾಂಚಿಂಗ್ ಮಾಡ್ಬೇಕಿತ್ತಲ್ಲ ಪ್ರೋಗ್ರಾಮ್ಗೆ, ಸುಮಾರೆಲ್ಲ ನಮ್ಮ ಕ್ಲಾಸ್ ಹೋಗೋರಿಗೆಲ್ಲ ಆ ಟೈಮಲ್ಲಿ ಬ್ಯಾನ್ ಎಲ್ಲ ಆಗಿತ್ತು ದುಡ್ಡಿಂದ. ಆ ಟೈಮಲ್ಲಿ ಕೇಳಿದ್ವಿ ಎಲ್ಲರೂ, ನಾನು ಯೋಗ ಕ್ಲಾಸ್ ಎಲ್ಲೆಲ್ಲಿ ಮಾಡ್ತೀನಿ ಎಲ್ಲ ಕೇಳಿದೆ. ಅಪ್ಪಟ್ ದುಡ್ಡು ವಿಷಯಕ್ಕೆ ಬಂದಾಗ ಯಾರು ಎಷ್ಟು ಶ್ರೀಮಂತರು ಇರ್ಬೋದು, ನಾನು ಹೇಳಿದ ಈ ಥರ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀನಿ, ಅಟ್ಲೀಸ್ಟ್ ಒಂದು 2,000-3,000 ನಿಮ್ಮ ಹಿಂದೆ ಅಷ್ಟು 1,000 ಅಟ್ಲೀಸ್ಟ್ 500 ಎಷ್ಟು ಹೆಲ್ಪ್ ಆತ. ಇಷ್ಟೆಲ್ಲ ಮಾಡಿದ್ರು ನನಗೆ ತುಂಬ ಬೇಜಾರಾಯಿತು. ಅವಾಗ ಏನು ಮಾಡೋದಪ್ಪ, ಇಲ್ಲಿಗ ನಮ್ಮ ಗುರುಗಳೇನು ಹೇಳೋಕ್ಕಾಗಲ್ಲ, ಅವ್ರದ್ದು ಅದೊಂದು ಇರ್ತಾವಲ್ಲ, ಅವ್ರಿಗೇನು ಕೇಳೋಕ್ಕಾಗಲ್ಲ, ಹೆಂಗೆ ಮಾಡೋದು ಈ ಥರ, ಸಿಕ್ಕಾಪಟ್ಟು ಬೇಜಾರಾಗಿತ್ತು. ಆದರೂ ಒಂದು ಧೈರ್ಯ ಮಾಡಿ ಒಬ್ಬರು ಯಾಕೆ ಪರಿಚಯದಿಂದ ಅಲ್ಲಿ ಮಾಡಿದ್ವಿ. ಅವ್ರು ಏನಾಯ್ತು ಅಂದ್ರೆ ಒಂದು 100 ಪುಸ್ತಕ ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ. ಅವರು ಹೆವಿ ಹೇಳ್ಬಿಟ್ಟು 120 ರೂಪಾಯಿ ಒಂದು ಬುಕ್ ಹೇಳಿದ್ರು, ಅಷ್ಟು ಒಂದು 500 ರೂಪಾಯಿ ನಾವು ಕೊಡಬೇಕು ಫುಲ್ಲು. ಆ ಟೈಮಲ್ಲಿ ನನಗೆ ಎಲ್ಲ ಓಡಾಡಿದೆ, ನನಗೆ ಎಲ್ಲೆಲ್ಲೆಲ್ಲ ಹೋಗ್ತೀನಿ ಫುಲ್ಲು ಎಲ್ಲ ಓಡಾಡಿದೆ. ಅಪ್ಪ ಅಮ್ಮಗೆ ಅಲ್ಲಿ ಕೇಳೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿನೇ ಬೇರೆ ಆಗಿತ್ತು ಅಲ್ಲಿ, ಸಿಕ್ಕಾಪಟ್ಟೆ ಅಲ್ಲಿ ಪ್ರಾಬ್ಲಮ್ಸ್ ಎಲ್ಲ ನೋಡಿದೆ ಎಷ್ಟು ಆಗಲಿಲ್ಲ. ಅದಕ್ಕೆ ಮತ್ತೆ ಆಮೇಲೆ ಅವ್ರಿಗೆ ಕಾಲು ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡೆ, ಅಟ್ಲೀಸ್ಟ್ ಸರ್ ಒಂದು 50 ಪುಸ್ತಕ ಅದು ಮಾಡಿ. ಆಮೇಲೆ ಇಲ್ಲ ಆಗಲಿಲ್ಲ ಅಂತ ಅಲ್ಲಿ ಹೋಗಿ ಮತ್ತೆ ಆಫೀಸ್ ಕಳಿಸ್ಬಿಟ್ರು. ನಂದು 4 ಗಂಟೆಗೆ ಪ್ರೋಗ್ರಾಮ್ ಲಾಂಚಿಂಗ್ ಇದೆ, ಅವಾಗ ಏನು ಮಾಡೋದು ಹೇಳ್ಬಿಟ್ಟಿದ್ದೀನಿ, ಪುಸ್ತಕ ಲಾಂಚ್ ಮಾಡೋಣ ಗುರುಗಳು ಹಂಗೆ ಹಿಂಗೆ ಅಂತ. ಫುಲ್ಲು ಬೇಜಾರಾಗುತ್ತೆ, ಯಾರು ಕೇಳಿದ್ರು ಯಾರು ದುಡ್ಡೇ ಕೊಡಲಿಲ್ಲ. ಆಮೇಲೆ ಲಾಸ್ಟಿಗೆ ಹಾಗೆ ನಮ್ಮ ಫ್ರೆಂಡ್ ಏನೋ ದೈವ ಬಂದು ಆಮೇಲೆ ಅವ್ರ ಹತ್ರ ಒಂದ್ಸಲ ಅಡ್ಜಸ್ಟ್ ಮಾಡಿ 2,000 ರೂಪಾಯಿ ಹಿಂಗೆ ಉಡ್ಸ್ಕೊಂಡು ಸಾಧನೆ ಮಾಡಬೇಕು ಅಂತ ನಾವು ನಿಂತಾಗ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗೇ ಆಗುತ್ತೆ ಖಂಡಿತವಾಗಿ. ಇನ್ನು ಈ ಒಂದು ಯೋಗದ ವಿಚಾರಕ್ಕೆ ನಾವು ಮಾತಾಡೋದಾಯ್ತು ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ವಿದ್ವೀಕ್ಷಕರಿಗೂ ಕೂಡ ತುಂಬಾ ಅವಶ್ಯಕತೆ ಮಾಹಿತಿ
ಸ್ಥಿತಿ ಹೇಗೆ ಅಂತಂದ್ರೆ, ನಾವು ಮನೇಲಿ ಕೆಲವರು ಯೋಗ ಮಾಡ್ತಿರ್ತಾರೆ, ಕೆಲವರು ಕ್ಲಾಸಸ್ಗೆ ಹೋಗ್ತಿರ್ತಾರೆ. ಸೊ ಸ್ವಾಭಾವಿಕವಾಗಿ ಒಂದು ಆರೋಗ್ಯವಾಗಿ ಇರಬೇಕು ನಾವು ಯಾವಾಗಲೂ ಅಂತಂದಾಗ, ಸಾಮಾನ್ಯವಾಗಿ ಎಷ್ಟು ಅವಧಿಗಳ ಕಾಲ ನಾವು ಯೋಗ ಮಾಡಬೇಕು ಪ್ರತಿನಿತ್ಯ? ನಾವು ಆರೋಗ್ಯವಾಗಿರ್ಬೇಕಂದ್ರೆ ಡಿಪೆಂಡ್ ನಮ್ಮ ಮೇಲೆ ಆಗುತ್ತೆ. ನಾವು ಎಷ್ಟು ದೋಸೆ ತಿನ್ಬೇಕು, ದೋಸೆ ತಿನ್ಬೋದು 20 ತಿನ್ಬೋದು, ನಮ್ಮ ಮೇಲೆ ಡಿಪೆಂಡ್. ಅದ್ರ ಸಮಯ ಇಲ್ಲವಲ್ಲ ಜನರಿಗೆ, ಅದು ಬಂದಿರೋದಿಲ್ಲ. ಯಾಕಂದ್ರೆ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದ್ದಾರೆ, ಸಮಯ ಇಲ್ಲ. ಅದರಲ್ಲೂ ಕೂಡ ನಾವು ಈಗ ಇರೋದ್ ಹಲವಾರು ದೋಸೆಗಳು ಇದೆ, ಅದರಲ್ಲೂ ಯಾಕೆ ಎಲ್ಲರೂ ಮಸಾಲೆ ದೋಸೆ ಕೇಳ್ತಾರೆ, ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಅದ್ರಲ್ಲಿ ಎಷ್ಟು ಸಮಯ ಮಾಡಬಹುದು ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸಾಧನೆ ಎಂಬುದು ಇದರಲ್ಲಿ ಸುಮಾರು ಹಂತಗಳಿದೆ. ನಮ್ಮ ಸೆಲ್ಫ್ಗೋಸ್ಕರ ಆದ್ರೆ ಡೈಲಿ ಕಲಿಯೋರ್ಗೆ ಒಂದು 1 ಅವರ್ ಕಲಿಬೇಕು. 1 ಅವರ್ ಕಲಿತ ಆಮೇಲೆ ಆಮೇಲೆ ಹೋಗ್ತಾ 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 ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಬಟ್ ಇನ್ನೂ ಸಾಧನೆ ಮಾಡ್ಬೇಕಾದ್ರೆ ಡೈಲಿ ಮಾರ್ನಿಂಗ್ 1 ಅವರ್, ಈವ್ನಿಂಗ್ 1 ಅವರ್, ಮತ್ತೆ ನಾವು ಎಷ್ಟು ಅವ್ರ ಏಜ್ ಎಷ್ಟು ಇರ್ತಾ ಅಷ್ಟು ಮೆಡಿಟೇಷನ್ ಮಾಡ್ಬೇಕು. ಅದಕ್ಕೆ ಮೆಡಿಟೇಷನ್ ಫುಲ್ ನಿಮ್ಮ ಕ್ಲಾರಿಟಿ ಗೊತ್ತಾಗುತ್ತೆ, ನಮ್ಮ ಜೀವನದಲ್ಲಿ ಏನ್ ಮಾಡ್ಬೋದು, ಯಾವ ತರ. ಕೆಲವೊಂದು ಸ್ಟೋರಿಗಳೆಲ್ಲ ಲಾಂಚಿಂಗ್ಗೋಸ್ಕರ ಅವತ್ತೆಷ್ಟು ಖುಷಿ ಆಯ್ತು. ಆಮೇಲೆ ಲಾಂಚಿಂಗ್ ಆಯ್ತು, ನೆನಪಿರಲಿ, ಪ್ರಿಯಂ ಸರ್ ಬಂದಿದ್ರು, ಡೈರೆಕ್ಟರ್ಸ್ ಬಂದಿದ್ರು, ಭಗವಾನ್ ಸರ್ ಬಂದಿದ್ರು, ಎಲ್ಲರು ಬಂದಿದ್ರು. ನಾನು ಎಷ್ಟು ಅಷ್ಟು ಅಲ್ಲಿ ಕಷ್ಟಪಟ್ಟಿದ್ದೆ ಅವತ್ತು ಸ್ಟೇಜ್ ಮೇಲೆ ಕುಂತ್ಕೊಂಡು ಎಲ್ಲ ಸನ್ಮಾನ ಮಾಡೋದು, ಫುಲ್ಲು ಒಂಥರ ನನಗೆ ಎಷ್ಟು ಖುಷಿ ಆಯ್ತು, ಅಷ್ಟು ಖುಷಿ ಆಯ್ತು. ಅಂದ್ರೆ ಅವಾಗ ಅನಿಸ್ತು, ಒಂದು ಅಂದ್ರೆ ಒಂದು ಹಿಡಿದಿದ್ದು ಚಲನ ಬಿಡಬಾರ್ದು, ಯಾಕಂದ್ರೆ ಆ ಕಷ್ಟಗಳು ದೇವ್ರು ಕೊಡ್ತಾನೆ, ಆ ಪರೀಕ್ಷೆ ಆಮೇಲೆ ಸಕ್ಸಸ್ ಸಿಗುತ್ತೆ ಅಂತ. ಆ ತರನ ನಾವು ಕ್ಲಿಯರಿಟಿ ಆಗ್ತಾ ಹೋಗುತ್ತೆ. ನಾವು ಇದು ಹೇಳಿದಲ್ಲ ಮೆಡಿಟೇಷನ್ ಮಾಡಿದಾಗ, ಮಿನಿಮಮ್ ಅಂದ್ರೆ 1 ಅವರ್ ಮಾಡ್ಬೋದು, ಮಿನಿಮಮ್ 1 ಅವರ್ ಮಾಡ್ಬೋದು, ಆಮೇಲೆ 2 ಅವರ್ಸ್ ನಿಮ್ ಡಿಪೆಂಡ್ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಅವರು. ಇನ್ನು ಈ ಪ್ರಶಸ್ತಿಗಳು, ಕಾರ್ಯಕ್ರಮಗಳು, ಸಮಾರಂಭಗಳು ಅಂತ ಬಂದ್ರೆ ಹೇಗೆ? ತಾವು ಯಾವಾಗಲೂ ಫುಲ್ ಬ್ಯುಸಿ ಇರ್ತೀರಾ ಅಂತ ಅನ್ಸುತ್ತೆ. ಯಾಕಂದ್ರೆ ಸುಮಾರು ಜನ ಈಗ ಎಲ್ಲ ಕಡೆನೂ ಏನು ಯೋಗದ ಬಗ್ಗೆ ಮಾಹಿತಿ ಗೊತ್ತಾಗಿದೆ, ಅದರ ಪ್ರಾಮುಖ್ಯತೆ ಏನಂತ ಗೊತ್ತಾಗಿದೆ. ಸೊ ಈ ಒಂದು ಸಭೆ ಸುಮಾರುಗಳನ್ನು ನೀವು ಅಟೆಂಡ್ ಮಾಡ್ಬೇಕಾದ್ರೆ ಹೇಗೆ, ನಿಮ್ಮ ಒಂದು ಶೆಡ್ಯೂಲ್ ಹೇಗಿರುತ್ತೆ ಅಂತ? ಸೊ ಅಲ್ಲಿ ಹೋಗಿನೂ ತಾವು ಯೋಗ ಹೇಳ್ಕೊಡ್ತೀರಾ, ಹೇಗೆ ಅದು? ಒಂದು ಫಂಕ್ಷನ್ ಮಾಡುವಾಗ ಎಲ್ಲ ಕರೆಸ್ತಿರ್ತಾರೆ, ಬಟ್ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಎಲ್ಲ ಹೇಳ್ತೀವಿ. ಯಾಕಂದ್ರೆ ಯೋಗ ಕಲಿತ ಮೇಲೆ, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಅಂತ ಹೇಳ್ತೀವಿ, ಕಲಿತ ಮೇಲೆ ಕೂತಿದ್ವಿ ಅಂತ. ಈಗ ಅಷ್ಟೇ ನಾವು ಹೀಗೆ ಕಲ್ತು ಬಿಟ್ಟಿರ್ತೀವಿ, ಕಲಿತ ಮೇಲೆ 5 ನಿಮಿಷ ಸಾಕು ನನಗೆ, 5 ಮಿನಿಟ್ಸ್ ನಾನು ಏನು ಬೇಕು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಮಾಡ್ಕೊಂಡು ಹೋಗ್ತೀವಿ. ಆದರೆ ಕೀ ಪಾಯಿಂಟ್ಸ್ಗಳೆಲ್ಲ ಹೇಳ್ಕೊಡ್ತಾ ಹೋಗ್ತೀವಿ. ಕೆಲವು ಹೆಡ್ಡೇಕ್ ಬಂದು ಸಿಂಪಲ್ ಆಗಿ ಏನು ಮಾಡ್ಕೋಬೋದು, ಆಮೇಲೆ ಕೋಲ್ಡ್ ಆದರೆ ಏನು ಮಾಡ್ಬೋದು, ಎಲ್ಲ ನಮ್ಮಲ್ಲಿ ಇದೆ. ಈಟ್ ಕೋಲ್ಡ್ ಎರಡು ಇದೆ, ಚಂದ್ರನಾಡ್ ಅಂತ ಹೇಳ್ತೀವಿ, ಸೂರ್ಯನಾಡ್ ಅಂತ ಹೇಳ್ತಾ, ಅಥವಾ ಎರಡು ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಈ ಥರ ಎಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಇದರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಏನು ಹೇಳಬೇಕು ಅಂತಂದ್ರೆ, ನಾವು ಇಲ್ಲೆಲ್ಲ ಏನು ಕಾಲೇಜು ಶಾಲೆಗಳೆಲ್ಲ ಕಡೆ ಹೋಗೋದಕ್ಕಿಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ಭಾಗವಹಿಸಿದಾಗ ಆ ಅನುಭವ ಹೇಗಿತ್ತು ತಮಗೆ? ಆ ಲೆವೆಲ್ ಯೋಗ್ಯತೆ ಇದೆಯಲ್ಲ ಅಂತ ಗೊತ್ತಿಲ್ಲ, ಆದ್ರೆ ಆ ಯೋಗ್ಯತೆ ಬಂದಿದ್ದು ಒಂದು ಜ್ಞಾನದಿಂದ. ಅದೇ ಹೇಳ್ತೀವಿ, ನಾವು ಏನ್ ಇರ್ಲಿಕ್ಕಿಲ್ಲ, ಒಂದು ಜ್ಞಾನ ಇದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ ನಾನು ಲೈವ್ ಒಂದು ಎಕ್ಸಾಂಪಲ್ ಆಗಿರೋದು. ಬಟ್ ಅದೊಂದು ಸಣ್ಣದೊಂದು ಸ್ಟೋರಿ ಹೇಳ್ಬಿಡ್ತೀನಿ. ನಾನು ಜೂನಿಯರ್ ಆರ್ಟಿಸ್ಟ್ ಹಿಂಗೆ ಹೋಗ್ಬೇಕಾದಾಗ, ಆಗ ನಾನು ಜೂನಿಯರ್ ಆರ್ಟಿಸ್ಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಒಬ್ಬರು ಆಕ್ಟರ್, ಯಾವ ಆಕ್ಟರ್ ಹತ್ರ ಫೋಟೋ ತೋರಿಸೋಕೆ ಆಸೆ, ಅವ್ರ ಹತ್ರ ಸೆಲ್ಫಿ ತಗೊಳಕ್ಕೆ ಹೋದೆ. ಫುಲ್ ತಳ್ಳಿ ಅವಮಾನ ಮಾಡ್ಬಿಟ್ರು, ಫುಲ್ಲು ಬೇಜಾರಾಗೋಯ್ತು, ಸಿಕ್ಕಾಬಿಟ್ರು ನನಗೆ ಅವತ್ತು. ಏನು ಈ ಥರ ಎಲ್ಲ ಆಯ್ತಲ್ಲ ಅಂತ ಅದೊಂದು ನನಗೆ ಯೋಗಕ್ಕೆ ಇನ್ನು ಹೆಚ್ಚಿನ ಆದ್ಯತೆ ಕೊಟ್ಟೆ. ಆಮೇಲೆ ಏನೋ ಮಾಡಬೇಕಲ್ಲ, ಈ ಥರ ಎಲ್ಲ ಅವಮಾನ ಆಗಿದೆ, ಆ ಥರ ಎಲ್ಲ ಏನೋ ಮಾಡ್ಕೋಬೇಕಲ್ಲ ಅಂತ. ಯೋಗ ಜಾಸ್ತಿ ಒಂದು 1 ಅವರ್ ಮಾಡ್ತಿದ್ದೆ, 2 ಅವರ್, ಈ ಥರ ಸುಮಾರು 4-5 ಅವರ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಅವತ್ತಿಂದ. ಏನು ಅಚೀವ್ಮೆಂಟ್ ಮಾಡಿ ಅದು ಮಾಡಿ ಒಂದು ವರ್ಷಕ್ಕೆ ಅದೇ ಆಕ್ಟರ್ ನಮ್ಮ ಮನೆಗೆ ಬಂದು ಯೋಗ ಹೇಳ್ಕೊಡಿ ಅಂದ್ರೆ, ಅವತ್ತು ನನಗೆ ಏನ್ ಹೇಳ್ಬೇಕಂತ ನನಗೆ ಅರ್ಥ ಆಗಲ್ಲ. ಯಾಕೆ ನಮ್ಮ ಚಾಮ್ರೈಸ್ ಮಾಸ್ಟರ್ ಅವ್ರು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು, ಅದು ಒಂದು ವರ್ಷ ಫುಲ್ ಫ್ಲಾಶ್ ಬ್ಯಾಕ್ ಹೋದೆ ನಾನು. ಹೌದು, ಅವತ್ತು ಸೆಲ್ಫಿ ತಗೊಳಕ್ ಹೋಗಿದ್ದೆ, ನನಗೆ ಆ ಸೆಲ್ಫಿ ನನಗೆ ಒಂದು ಯೋಗ್ಯತಿದ್ದಿಲ್ಲ. ಇವತ್ತು ಅದೇ ಆಕ್ಟರ್ಸ್ ಬಂದು ಮನೆಗೆ ಬಂದು ಯೋಗ ಅಂತಲ್ಲ ಅಂದ್ರೆ, ಇದರಿಂದ ಏನು ಇದೆ, ಸತ್ಯತೆ ಏನಿದೆ ಇದರಿಂದ ಅಂದ್ರೆ ಜ್ಞಾನ. ಇದರಿಂದ ನಾನು ನನ್ನ ಸ್ಥಿತಿ ಅಂತ ಹೇಳ್ತಿಲ್ಲ, ಬಟ್ ಇದ್ರ ಜ್ಞಾನ, ಆ ಜ್ಞಾನನೇ ನಾವು ಎಂತ ಮಟ್ಟಕ್ಕೆ ಬೇಕಾ ತಗೊಂಡೋಗ್ಬೋದು. ಅದೇ ಜ್ಞಾನ ನನಗೆ ಆಗಿರೋದು. ಕೆಲವರು ಹೇಳ್ತಾರೆ ಎಷ್ಟೋ ದುಡ್ಡು ಇದ್ರೆ ಮಾಡಬಹುದು ಅದಂತಲ್ಲ, ಮನುಷ್ಯನಿಗೆ ಜ್ಞಾನ ಇದ್ರೆ ಅವನಿಗೆ ಏನಿರಲಿ ಎಲ್ಲದೂ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ನಮ್ಮ ಫ್ರೆಂಡ್ಸ್ಗೆ ಹೇಳ್ತಿದ್ದೆ, ಫ್ಲೈಟ್ ನೋಡಿ ಒಂದ್ ದಿವಸ ಅಲ್ಲಿ ಹೋಗ್ತೀನಿ ಅಂತ, ಎಲ್ಲರೂ ಅವರು ಏ ನೀನು ಅಲ್ಲಿ ಹೋಗಕ್ಕಾಗತ್ತೋ ನನಗೆ ಅಂತ. ಬಟ್ ನನಗೆ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಬಟ್ ಆ ಜ್ಞಾನ ನಾವು 1 ರೂಪಾಯಿ ಇಲ್ಲದಂಗೆ ನಾನು ಶ್ರೀಲಂಕಕ್ಕೆ ಹೋಗಿ ಅಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತ ಅಲ್ಲಿ ಮಾಡಿ ಒಂದು 5 ಮಿನಿಟ್ಸ್ ಅಲ್ಲಿ 50 ಆಸನ ರೆಕಾರ್ಡ್ ಮಾಡಿದೆ. ಅದು ಸಹಕಾರ ಆಗಿರೋದು ನಮ್ಮ ಡಾಕ್ಟರ್ ಯೋಗಿ ದೇವರಾಜ್ ಗುರುಜಿ ಅಂತಿದ್ದಾರೆ ಇಲ್ಲ ಶ್ರೀಲಂಕಾದಲ್ಲಿ. ಅವರು ಸಹಕಾರದಿಂದ ನಾವು 1 ರೂಪಾಯಿ ಖರ್ಚಾಗಿಲ್ಲ, ಅವರೇ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಮಾಡಿಸಿದ್ರು. ಯಾಕಂದ್ರೆ ಅವ ಈ ಆ ಜ್ಞಾನ ಇದ್ರೆ ನಮ್ಮಲ್ಲಿ ಯಾರನ್ನ ಒಂದು ಹೆಲ್ಪ್ ಮಾಡ್ತಾ ಅದು ಮಾಡ್ತಾರೆ. ನಮ್ಮ ಹತ್ರ ಜ್ಞಾನ ಇಲ್ಲ ಅಂದ್ರೆ ಬೇರೆ ಹೆಂಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ? ಖಂಡಿತ ಅಲ್ಲ, ಅದಕ್ಕೆ ಜ್ಞಾನ ಅನ್ನೋದು ಒಂದು ರೀತಿಯಾಗಿ ಸಕ್ಕರೆ ತರ, ಅದು ಎಲ್ಲಿದ್ರೆ ಎಲ್ಲರನ್ನು ತಗೊಳತ್ತೆ. ಅದು ಈ ಸಕ್ಕರೆ ಎಲ್ಲಿ ಎಲ್ಲೇ ಇರಲಿ ಅದು ಬಂದೇ ಬರುತ್ತೆ. ಸೊ ಹಾಗಾಗಿ ಜ್ಞಾನ ಅನ್ನುವಂಥದ್ದು ಇದ್ರೆ ಮನುಷ್ಯನಲ್ಲಿ ಯಾರೇ ಆಗಿರಲಿ ಅವ್ರು ಎಲ್ಲೇ ಇರಲಿ ಖಂಡಿತ ಅವ್ರು ನೋಡ್ಕೊಂಡು ಬಂದೇ ಬರ್ತಾರೆ. ತಾವು ಕೂಡ
ಪ್ರತ್ಯಕ್ಷ ಸಾಕ್ಷಿನೂ ಇದ್ದೀರಾ. ಸರಿ ಪೂರ ಆಗದೆ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ. ನಿಜಕ್ಕೂ ಮನುಷ್ಯ ಎಷ್ಟು ಕಷ್ಟವನ್ನು ಅನುಭವಿಸ್ತಾನೋ ಅದು ಕೊನೆಗೆ ಪ್ರತಿಫಲ ಯಾವಾಗ ಗೊತ್ತಾಗುತ್ತೆ ಅಂದರೆ ಯಾ ಯಶಸ್ಸಿನ ಮಟ್ಟದಲ್ಲಿ ನಿಂತಾಗ, ಒಂದು ಉತ್ತುಂಗ ಸ್ಥಾನದಲ್ಲಿ ನಿಂತಾಗ ಎಷ್ಟು ಸಾಧನೆ ಮಾಡೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಖಂಡಿತ ಆದರೆ ಏನೇ ಕಷ್ಟಗಳು ಬಂದರೂ ಕೂಡ ತಾವದನ್ನ ಮೆಟ್ಟಿ ನಿಂತಿದ್ದೀರಾ, ಒಂದು ಸಾಧನೆಯ ಹಾದಿಯಲ್ಲಿ ಸಾಕ್ತಾ ಇದ್ದೀರಾ, ಹಲವಾರು ಒಂದು ಯಶಸ್ಸುಗಳ ಹಂತವನ್ನು ಕಂಡಿದ್ದೀರಾ. ಸೊ ಇದೇ ರೀತಿಯಾಗಿ ನಿಮ್ಮ ಒಂದು ಯಶಸ್ಸಿನ ಹಾದಿ ಇನ್ನಷ್ಟು ಸುಗಮವಾಗಿ ಸಾಗಲಿ. ಈಗ ಹೇಳಿದ್ರೆ ನೀವು ಒಂದು ಸುಮಾರು 10,000 ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾದಾನವನ್ನು ಮಾಡಿದ್ದೀನಿ ಅಂತ. ಈ 10,000 ಹೋಗಿ ಇನ್ನಷ್ಟು ಇನ್ನಷ್ಟು ಆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗಲಿ. ಹಲವಾರು ವಿದ್ಯಾರ್ಥಿಗಳು ಈ ಒಂದು ಯೋಗದ ಒಂದು ಪ್ರಾಮುಖ್ಯತೆ ಏನಿದೆ ಅದು ತಿಳಿಲಿ, ಮತ್ತು ನಿಮ್ಮಂತೆ ಅವರು ಕೂಡ ನಿಮ್ಮನವ್ರು ಮಾದರಿಯಾಗಿ ತೊಗೊಂಡು ಅವರಿಂದ ಮಾದರಿಯಾಗುವಂಥ ಹಲವಾರು ಸನ್ನಿವೇಶಗಳು, ಆ ಪ್ರಸಂಗಗಳು ಒದಗಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇಷ್ಟೊತ್ತು ತಾವು ತಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಬಹಳನೇ ಸಂತೋಷ. ಸೊ ಹಾಗಾಗಿ ನಮ್ಮ ಶ್ರೀ ಬಸವ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಮತ್ತು ಶರಣ ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ಈ ಶರಣ ಪ್ರತಿಭೆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಅಷ್ಟೇ ಅಲ್ಲ, ಇದೇ ರೀತಿಯಾಗಿ ಆ ಪ್ರತಿಭೆಗಳನ್ನು ನಾವು ನಿಮಗೆ ಪರಿಚಯ ಮಾಡುವಂಥ ಉದ್ದೇಶವನ್ನು ಕೂಡ ನಾನು ನಿಮಗೆ ಕಾರ್ಯಕ್ರಮದ ಶುರುವಿನಲ್ಲೇ ಹೇಳಿದ್ದೆ. ನಾವು ಈ ಒಂದು ವಿಚಾರಗಳನ್ನು ಒಬ್ಬ ಪ್ರತಿಭೆ ಹತ್ರ ನಾವು ಮಾತಾಡ್ತಾ ಇದ್ದೀವಿ, ಅವ್ರ ಹತ್ರ ಒಂದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀವಿ, ಅದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ಅಂತಂದರೆ ಅರ್ಥ ಅವು ನಿಮಗೆ ಮಾರ್ಗದರ್ಶಕವಾಗಲಿ, ಅವು ನಿಮಗೆ ಸ್ಫೂರ್ತಿಯಾಗಲಿ. ನಾಳೆ ನಿಮಗೂ ಕೂಡ ಇಲ್ಲಿ ಒಂದು ಆಸನ ಇದೆ, ನಿಮಗೂ ಕೂಡ ಒಂದು ಸ್ಥಾನ ಇದೆ. ನಾಳೆ ನೀವು ಕೂಡ ಬಂದು ಇಲ್ಲಿ ಕೂತ್ಕೊಂಡು ಒಬ್ಬ ಶರಣ ಪ್ರತಿಭೆ ಅಂತ ಅನಿಸ್ಕೊಂಡು ಹಲವಾರು ಪ್ರತಿಭೆಗಳಿಗೆ ನೀವು ಕೂಡ ಮಾದರಿಯಾಗಲಿ, ದಾರಿದೀಪವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತಿನ ಪ್ರತಿಭೆಯನ್ನು ನಿಮಗೆ ಪರಿಚಯ ಮಾಡಿಕೊಟ್ವಿ. ಸೊ ಇಷ್ಟನ್ನು ಹೇಳ್ತಾ ಅದನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ರಾಜಶೇಖರ್, ಶರಣು ಶರಣಾರ್ಥಿ.